ಆತ್ಮೀಯ ಸೋದರ ಸೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾಗರ ಚೌತಿ ಮತ್ತು ಪಂಚಮಿಯ ಹಬ್ಬದ ವಾತಾವರಣ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅದಕ್ಕೂ ಮೊದಲು ನನಗೆ ಸ್ವಲ್ಪ ಆರೋಗ್ಯದ ತೊಂದರೆ ಇರುವುದರಿಂದ ಹೆಚ್ಚು ಪ್ರವಚನ ಮಾಡಲು ಸ್ವಲ್ಪ ಅಡೆತಡೆ ಆಗಬಹುದು ಮತ್ತು ಪೂರ್ತಿ ಸಮಯ ತೆಗೆದುಕೊಳ್ತಾನೋ ಇಲ್ಲವೋ ಗೊತ್ತಿಲ್ಲ ಆದರೂ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇಂದು ನಾವು ವಿಚಾರ ಮಾಡುತ್ತಿರುವ ವಿಷಯ ಥಿಯೋಸಾಫಿಕಲ್ ಸೊಸೈಟಿಯ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜಾರ್ಜ್ ಸಿಡ್ನಿ ಅರುಂಡೇಲ್ರವರ ಪುಣ್ಯಸ್ಮರಣೆಯ ದಿನ ಹಿನ್ನೆಲೆಯಾಗಿ ನೋಡಿದರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದ ಥಿಯೋಸಾಫಿಕಲ್ ಸೊಸೈಟಿಯ ಅನೇಕ ಮಹನೀಯರು ಅಧ್ಯಕ್ಷರು ಆದಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಸ್ಥಾಪಕರಾದ ಮೇಡಮ್ ಎಚ್ ಬಿ ಬ್ಲಾವಡ್ಸ್ಕಿಯವರು ಥಿಯಾಸಫಿಯನ್ನು ಜಗತ್ತಿಗೆ ಕೊಟ್ಟರು ಅನ್ನೋದು ನಮಗೆ ಗೊತ್ತಿದೆ ಅದೇ ರೀತಿ ಮೊದಲನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್ ಎಸ್ ಆಲ್ಕಾಟ್ರವರು ಥಿಯಸಾಫಿಕಲ್ ಸೊಸೈಟಿಯನ್ನು ಜಗತ್ತಿನಾದ್ಯಂತ ಸ್ಥಾಪಿಸಲಿಕ್ಕೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು ಅದೇ ರೀತಿ ಸಿ ಡಬ್ಲ್ಯೂ ಲೆಡ್ಬೀಟ್ರವರು ಥಿಯಾಸಫಿಯ ಸಾಹಿತ್ಯವನ್ನೇ ನಮಗೆ ಕೊಟ್ಟಿದ್ದಾರೆ ಎರಡನೇ ಅಧ್ಯಕ್ಷರಾದಂತಹ ಅನಿಬೆಸೆಂಟ್ ರವರು ಥಿಯಾಸಫಿಯನ್ನು ಜಗತ್ ಜಗತ್ತಿನಾದ್ಯಂತ ಪ್ರಚುರಪಡಿಸಿದರು ಈಗ ಮೂರನೇ ಅಧ್ಯಕ್ಷರಾದಂಥ ಜಾರ್ಜ್ ಸಿಡ್ನಿ ರವರು ಥಿಯಾಸಫಿಯ ಶಿಕ್ಷಣ ಮತ್ತು ಯುವಕರನ್ನು ಥಿಯಾಸಫಿಯತ್ತ ಸೆಳೆಯಲು ಪ್ರಯತ್ನಿಸಿದರು ಇಂಥ ಮಹತ್ ಕಾರ್ಯವನ್ನು ಅವರ ಅವರ ತಮ್ಮ ಆಡಳಿತ ಕ್ರಮದಲ್ಲಿ ಮಾಡಿದರು ಅಂತ ಹೇಳ್ಬೋದು ಜಾರ್ಜ್ ಸಿಡ್ನಿ ಅರುಣ್ ಡೇಲ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ ಥಿಯೊಸಾಫಿಕಲ್ ಸೊಸೈಟಿಯ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಇವರು ಹುಟ್ಟಿದ್ದು ಫಸ್ಟ್ ಡಿಸೆಂಬರ್ ಹದಿನೆಂಟುನೂರ ಎಪ್ಪತ್ತೆಂಟು ಇಂಗ್ಲೆಂಡಿನ ಸರ್ರೆ ಎಂಬ ನಗ ಪಟ್ಟಣದಲ್ಲಿ ನೋಡಿ ಈ ಡಿಸೆಂಬರ್ ದಿನಾಂಕದ್ದು ಎಷ್ಟು ಮಹತ್ವ ಇದೆ ಅಂದರೆ ನಾಲ್ಕನೇ ಮತ್ತು ಐದನೇ ಅಧ್ಯಕ್ಷರು ಸಿರಾಜ ದಾಸರು ಮತ್ತು ಎನ್ ಶ್ರೀರಾಮ್ರವರು ಕೂಡ ಡಿಸೆಂಬರ್ ತಿಂಗಳಲ್ಲೇ ಜನಿಸಿದರು ಜಾರ್ಜ್ ಸಿಡ್ನಿ ಅರುಂಡೈಲ್ ಸ್ವಸ್ಥಾನ ಸೇರಿದ್ದು ಹನ್ನೆರಡನೇ ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೈದು ಇವತ್ತು ಎರಡು ರೀತಿ ರೀತಿಯಲ್ಲಿಯೂ ಇದು ಮಹತ್ವದ ದಿನ ಇವತ್ತು ಹನ್ನೆರಡು ಆಗಸ್ಟ್ ಹತ್ತೊಂಬತ್ ನೂರ ಆಗಸ್ಟ್ ಅಂದರೆ ಸಿಡ್ನಿ ಅರುಣ್ ಡೇಲ್ರವರ ಪುಣ್ಯಸ್ಮರಣೆ ಇದ್ರೆ ಹನ್ನೆರಡನೇ ಆಗಸ್ಟ್ ಎಚ್ ಪಿ ಬ್ಲೌಡ್ಸ್ಕಿ ಅವರ ಜನ್ಮದಿನ ಕೂಡ ಇವತ್ತು ಇವರು ಸ್ವಸ್ಥಾನ ಸೇರಿದ್ದು ಹದಿನ ಹನ್ನೆರಡನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೈದು ಅಡಿಯಾರ್ನಲ್ಲಿ ಇದು ಎಪ್ಪತ್ತಾರನೆಯ ಸ್ಮರಣೆಯ ದಿನ ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಅವರು ಚಿಕ್ಕಮ್ಮನ ಆರೈಕೆಯಲ್ಲೇ ಬೆಳೆದರು ಅವರು ಚಿಕ್ಕಮ್ಮ ಫ್ರಾನ್ಸಿಸ್ಕಿ ಅರುಂಡೇಲ್ ಅವರು ಒಬ್ಬ ಥಿಯಾಸಫಿಸ್ಟ್ ಹಿನ್ನೆಲೆಯಿಂದ ಬಂದವರು ಇವರು ಪ್ರಾರಂಭಿಕ ಶಿಕ್ಷಣವನ್ನು ಸಿ ಡಬ್ಲ್ಯೂ ಲೆಡ್ಬೀಟರ್ ಅವರ ಬಳಿ ಖಾಸಗಿಯಾಗಿ ಪಡೆದರು ಅಲ್ಲಿಂದ ತಮ್ಮ ಚಿಕ್ಕಮ್ಮನೊಂದಿಗೆ ಜರ್ಮನಿಗೆ ತೆರಳುತ್ತಾರೆ ಇವರು ಕೇಂಬ್ರಿಡ್ಜ್ನ ಸೇಂಟ್ ಜಾನ್ಸ್ ಕಾಲೇಜ್ನಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಅವರ ಬಾಲ್ಯವು ಚಿಕ್ಕಮ್ಮನಿಂದ ಪ್ರಭಾವಿತವಾಗಿತ್ತು ಅವರು ಒಬ್ಬ ಬದ್ಧತೆಯುಳ್ಳ ಥಿಯಾಸಫಿಸ್ಟ್ ಆಗಿದ್ದರು ಅವರು ಚಿಕ್ಕಮ್ಮನವರು ಅದರಿಂದ ಅವರ ಪ್ರಭಾವ ಇವರ ಮೇಲೆ ಬಹಳವಾಗಿತ್ತು ಹತ್ತೊಂಬತ್ತು ನೂರ ಎರಡರಲ್ಲಿ ತಮ್ಮ ಚಿಕ್ಕಮ್ಮನೊಂದಿಗೆ ಅರುಣ್ ಡೇಲ್ರು ವಾರಣಾಸಿಗೆ ಪ್ರಯಾಣ ಬೆಳೆಸ್ತಾರೆ ಅಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜಿನಲ್ಲಿ ಅವರು ಸ್ಥಾಪಿಸಿದ ಸೆಂಟ್ರಲ್ ಹಿಂದೂ ಕಾಲೇಜಿನಲ್ಲಿ ಇತಿಹಾಸದ ಉಪನ್ಯಾಸಕರಾಗಿ ಸೇರ್ತಾರೆ ಅಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಏಳು ವರ್ಷದ ನಂತರ ಅದೇ ಕಾಲೇಜಿನ ಪ್ರಿನ್ಸಿಪಾಲ್ರು ಆಗಿ ಕಾರ್ಯನಿರ್ವಹಿಸ್ತಾರೆ ಉತ್ತಮ ಶಿಕ್ಷಕರು ಅವರು ಇವನ ನೆಹರು ಕುಟುಂಬಕ್ಕೂ ಕೂಡ ಅವರು ಶಿಕ್ಷಣ ನೀಡಿದರು ಅಂತ ಉತ್ತಮ ಶಿಕ್ಷಕರಾಗಿದ್ದ ಅವರನ್ನು ಜಿಡ್ಡು ಕೃಷ್ಣಮೂರ್ತಿಯವರ ಖಾಸಗಿ ಬೋಧಕರಾಗಿ ಆರಿಸಲ್ಪಟ್ಟರು ಜಿಡ್ಡು ಕೃಷ್ಣಮೂರ್ತಿಯವರನ್ನು ವಿಶ್ವಗುರುವನ್ನಾಗಿ ಮಾಡುವ ಉದ್ದೇಶದಿಂದ ಅವರು ಕ್ಲಾನ್ ಡಸ್ಟನ್ ಸೊಸೈಟಿಯನ್ನು ಸ್ಥಾಪಿಸಿದರು ಅರುಣ್ ಡೇಲ್ರವರು ಕ್ಲಾನ್ ಡಸ್ಟನ್ ಸೊಸೈಟಿ ಅಂತ ಅದು ಮುಂದೆ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಮತ್ತು ಆರ್ಡರ್ ಆಫ್ ದಿ ಸ್ಟಾರಿಂದ ಈಸ್ಟ್ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿತು ಅದಕ್ಕಾಗಿ ಅವರು ಸೆಂಟ್ರಲ್ ಹಿಂದೂ ಕಾಲೇಜಿನ ಎಲ್ಲ ಶಿಕ್ಷಕರನ್ನ ಬೋಧಕರನ್ನ ನೇಮಿಸಿದರು ಇವರಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಆದರೆ ಯಾವಾಗ ಜಿಟು ಕೃಷ್ಣಮೂರ್ತಿಯವರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಆ ಸಂಸ್ಥೆಯನ್ನೇ ಜಗತ್ತೇ ಕಾಯುತ್ತಿರುವಂತಹ ವಿಶ್ವಗುರು ಆಗ್ತಾರೆ ಇವರು ಅಂತ ಕಾಯ್ತಿರುವಂತಹ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅವರು ದ ಟ್ರೂತ್ ಹ್ಯಾಸ್ ನೋ ಪಾತ್ ಸತ್ಯಕ್ಕೆ ಪಥವಿಲ್ಲ ಅನ್ನುವ ಒಂದು ಭಾಷಣದ ಮೂಲಕ ಆ ಸಂಸ್ಥೆಯನ್ನೇ ವಿಸರ್ಜಿಸಿದರು ಆಗ ಎಲ್ಲ ಶಿಕ್ಷಕರು ಆ ಸಂಸ್ಥೆಗೆ ರಾಜೀನಾಮೆ ಕೊಟ್ಟು ಮತ್ತೆ ತಮ್ಮ ಮೂಲ ಕೆಲಸಕ್ಕೆ ಹಾಜರಾಗ್ತಾರೆ ಸ್ವಾತಂತ್ರ್ಯ ಚಳವಳಿಯ ತೀವ್ರವಾಗುತ್ತಿರುವ ಸಮಯದಲ್ಲಿ ಅರುಣ್ ರೇಲ್ರು ಅರುಣ್ ಡೇಲ್ರವರು ಅಡಿಯಾರ್ ಕ್ಯಾಂಪಸ್ನಲ್ಲಿ ಉಳಿದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅನಿಬೆಸೆಂಟ್ರೊಂದಿಗೆ ಕೈ ಜೋಡಿಸಿ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯನ್ನು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯನ್ನು ಈಗಿನ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿ ಚೆನ್ನೈನಲ್ಲಿ ಸ್ಥಾಪಿಸ್ತಾರೆ ಮದ್ರಾಸ್ನಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಇನ್ನೊಂದು ಮಹತ್ವದ ವಿಷಯ ಅಂದರೆ ಈ ವಿಶ್ವವಿದ್ಯಾಲಯಕ್ಕೆ ರವೀಂದ್ರನಾಥ್ ಠಾಕೂರ್ ಅವರು ಮೊದಲ ಕುಲಪತಿಗಳಾಗಿದ್ದರು ನೋಡಿ ಇವರು ಎಷ್ಟು ಪ್ರಭಾವ ಇರಬೇಕು ರವೀಂದ್ರನಾಥ್ ಠಾಕೂರನ್ನ ಇದರ ಮೊದಲ ಪ್ರಿನ್ಸಿಪಾಲ್ರನ್ನಾಗಿ ಅಥವಾ ಕುಲಪತಿಗಳನ್ನಾಗಿ ನೇಮಿಸಬೇಕಾದ್ರೆ ವೈಸ್ ಚಾನ್ಸ್ಲರ್ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬೆಸೆಂಟ್ ಮತ್ತು ಬಿ ಪಿ ಅಡಿಯಾ ಅವರ ಜೊತೆ ಇವರು ಬಂಧನಕ್ಕೆ ಒಳಗಾಗ್ತಾರೆ ಅಡಿಯಾರ್ನಲ್ಲಿದ್ದಾಗ ಅಲ್ಲಿನ ಉತ್ತಮ ಥಿಯಾಸಫಿಸ್ಟ್ರಾಗಿದ್ದ ನೀಲಕಂಠ ಶಾಸ್ತ್ರಿ ಕುಟುಂಬದ ಸಂಪರ್ಕ ಇವರಿಗೆ ಉಂಟಾಗ್ತಾ ಇದೆ ಅಲ್ಲದೆ ಅವರ ಮಗಳಾದ ರುಕ್ಮಿಣಿ ದೇವಿಯವರಲ್ಲಿ ಪ್ರೇಮಾಂಕುರವಾಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ರುಕ್ಮಿಣಿಯವರೊಂದಿಗೆ ಮದುವೆ ಇವರ ಮದುವೆ ಆಗ ರುಕ್ಮಿಣಿಯವರ ವಯಸ್ಸು ಕೇವಲ ಇಪ್ಪತ್ತು ಅರುಣ್ ಡೇಲ್ರ ವಯಸ್ಸು ನಲವತ್ತೆರಡು ಆಗಿತ್ತು ಮದುವೆಯ ನಂತರವೂ ರುಕ್ಮಿಣಿಯವರಿಗೆ ನೃತ್ಯದಲ್ಲಿದ್ದ ಆಸಕ್ತಿಯನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸ್ತಾರೆ ಅದೇ ಕ್ಯಾಂಪಸ್ನಲ್ಲಿ ಒಂದು ಸಣ್ಣ ನೃತ್ಯ ಶಾಲೆಯನ್ನು ಕೂಡ ಆರಂಭಿಸ್ತಾರೆ ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆಯೋದಿಲ್ಲ ಅರುಣ್ ಡೇಲ್ರವರನ್ನು ಇಂದೂರು ಜನ ಮಹಾರಾಜರು ಆಮಂತ್ರಿಸ್ತಾರೆ ಅವರನ್ನು ಶಿಕ್ಷಣ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ ಅಲ್ಲಿ ಅವರು ಕಾರ್ಯನಿರ್ವಹಿಸುವ ಸ್ಥಾನದಲ್ಲಿ ನವರತ್ನ ಮಂದಿರ ಎನ್ನುವ ಒಂದು ವಸ್ತು ಪ್ರದರ್ಶನ ಭವನವನ್ನು ಕಟ್ಟಿಸ್ತಾರೆ ಬಹಳ ಪ್ರಸಿದ್ಧವಾದ ವಸ್ತು ಪ್ರದರ್ಶನ ಭವನ ಅದು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಕ್ಯಾಥೋಲಿಕ್ ಚರ್ಚಿನ ಬಿಷಪ್ಪರು ಆಗ್ತಾರೆ ಅದೇ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಆಸ್ಟ್ರೇಲಿಯಾ ಥಿಯಸಾಫಿಕಲ್ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ಆಗ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಬೆಸೆಂಟ್ರ ತರುವಾಯ ಥಿಯಸಾಫಿಕಲ್ ಸೊಸೈಟಿಯ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷ ಪದವಿಯನ್ನು ವಹಿಸ್ಕೊಳ್ತಾರೆ ಆಗ ಬೆಸೆಂಟ್ ಮೆಮೋರಿಯಲ್ ಸ್ಕೂಲ್ ಅನ್ನೋ ಅಡಿಯಾರ್ ಕ್ಯಾಂಪಸ್ನಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ ಅಂದರೆ ಶಿಕ್ಷಣದ ಬಗ್ಗೆ ಇವರಿಗೆ ಎಷ್ಟು ಕಳಕಳಿ ಅಥವಾ ಆಸಕ್ತಿ ಇತ್ತು ಅನ್ನೋದು ಇದರಿಂದ ವ್ಯಕ್ತವಾಗ್ತದೆ ಅದರ ಜೊತೆಗೆ ಅವರಿಗೆ ಯುವಕರ ಬಗ್ಗೆ ತುಂಬ ಕಾಳಜಿ ಇತ್ತು ಯುವಕರನ್ನು ಥಿಯಸಾಫಿಕಲ್ ಈ ಒಂದು ಚಳವಳಿಗೆ ಆಹ್ವಾನಿಸಬೇಕು ಅವರನ್ನು ಇದರಲ್ಲಿ ತೊಡಿಸಿಕೊಳ್ಬೇಕು ಅನ್ನೋ ಅವರಲ್ಲಿ ಇರ್ತದೆ ಅದಕ್ಕೆ ಅವರು ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ಸ್ಥಾಪಿಸಿ ಅದಕ್ಕಾಗಿ ಸತತವಾಗಿ ಕಾರ್ಯನಿರ್ವಹಿಸಿದರು ಅವರ ಎರಡು ಮೂರು ಮಹೋನ್ನತ ಕಾರ್ಯಗಳು ಅಥವಾ ಉದ್ದೇಶಗಳನ್ನು ಹೇಳಬೇಕಂದ್ರೆ ಒಂದು ಅವರಿಗೆ ಶಿಕ್ಷಣದತ್ತ ಸಂಪೂರ್ಣವಾದ ಒಲವು ಎರಡನೆಯದು ಯುವಕರನ್ನು ಥಿಯಾಸಫಿಯತ್ತ ಆಕರ್ಷಿಸುವುದು ಥಿಯಾಸಫಿ ಯುವಕರು ಅವರ ಕರ್ತವ್ಯದ ಮೂಲಕ ಅಥವಾ ಅವರ ಕ್ರಿಯಾಶೀಲತೆಯ ಮೂಲಕ ಜಗತ್ತಿನಾದ್ಯಂತ ಪಸರಿಸಬೇಕು ಎಂಬುವ ಆಸೆ ಅವರದಾಗಿತ್ತು ಮೂರನೆಯದಾಗಿ ಜಗತ್ತಿನ ಅವಶ್ಯಕತೆಯನ್ನು ಥಿಯಾಸಫಿಯ ಮೂಲಕ ನೆರವೇರಿಸುವುದು ಇವತ್ತು ಜಗತ್ತಿಗೆ ಏನು ಬೇಕಾಗಿದೆ ಅದನ್ನು ಥಿಯೊಸಾಫಿಕಲ್ ಥಿಯೊಸಾಫಿಕಲ್ ಸೊಸೈಟಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಥವಾ ಥಿಯೋಸಫಿಯ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಅನ್ನುವುದು ಅವರ ಬಲವಾದ ನಂಬಿಕೆಯಾಗಿತ್ತು ಈ ಮೂರು ಉದ್ದೇಶಗಳು ಒಂದು ಶಿಕ್ಷಣವನ್ನು ಬೆಳೆಸಬೇಕು ಎರಡನೇದು ಯುವಕರನ್ನು ಆಕರ್ಷಿಸಬೇಕು ಅಥವಾ ತೊಡಗಿಸಿಕೊಳ್ಬೇಕು ಮೂರನೇದು ಜಗತ್ತಿಗೆ ಥಿಯಾಸಫಿಯ ಜ್ಞಾನವನ್ನು ಹಂಚಬೇಕು ಅನ್ನುವ ಇವರು ಮಹೋನ್ನತ ಉದ್ದೇಶಗಳಿಂದ ಅವರು ಕಾರ್ಯತತ್ಪರರಾಗ್ತಾರೆ ಅವರು ಎಲ್ಲ ಧರ್ಮಗಳ ಆಳವಾದ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳ ಆಳವಾದ ಅಧ್ಯಯನಕ್ಕಾಗಿ ಒಂದು ಥಿಯಸಾಫಿಕಲ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಗುರಿ ಹೊಂದಿದ್ದರು ಅದು ಹ್ಯೂಸನ್ ಎಂಬ ಪ್ರದೇಶ ಅದು ಜಗತ್ತಿನ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು ಡಚ್ ಸರ್ಕಾರ ಅದಕ್ಕೆ ಬೇಕಾದಂಥ ಭೂಮಿಯನ್ನು ಸಹ ಕೊಟ್ಟಿತ್ತು ಅಂದರೆ ಥಿಯೋಸಾಫಿಕಲ್ ವಿಶ್ವವಿದ್ಯಾಲಯವನ್ನು ಎಲ್ಲ ಧರ್ಮಗಳ ಥಿಯೋಸಾಫಿಕಲ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಿಕ್ಕೆ ಅಲ್ಲಿ ಎಲ್ಲ ಸೌತುಗಳನ್ನು ಕೊಟ್ಟಿತ್ತು ಆದರೆ ಪರಿಸ್ಥಿತಿ ಅವರಿಗೆ ಅನುಕೂಲವಾಗಿರಲಿಲ್ಲ ಅದರಿಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಆಗಲಿಲ್ಲ ಅಂದರೆ ಎಂಥ ಮಹೋನ್ನತ ಉದ್ದೇಶಗಳನ್ನು ಇಟ್ಕೊಂಡಿದ್ದರು ಈ ವಿಶ್ವವಿದ್ಯಾಲಯ ಮತ್ತು ಥಿಯೋಸಫಿಯ ಬಗ್ಗೆ ಅವರು ಥಿಯೋಸಾಫಿಕಲ್ ಚಳವಳಿಯ ಸಕ್ರಿಯ ಮತ್ತು ಪ್ರೇರಣಾತ್ಮಕ ಮುತ್ಸದ್ದಿಯಾಗಿದ್ದರು ಗುಡ್ ಲೀಡರ್ ಅವರು ಅನ್ನೆ ಬೆಸೆಂಟ್ರವರ ಬಗ್ಗೆ ಅಗಾಧವಾದ ಗೌರವವನ್ನು ಇಟ್ಟುಕೊಂಡಿರ್ತಾರೆ ಅವರು ಅವರನ್ನು ಮೊದಲ ಸಲ ಭೇಟಿಯಾದಾಗ ಅನ್ನೆ ಬೆಸೆಂಟ್ರನ್ನು ಇವರು ಮೊದಲ ಸಲ ಭೇಟಿಯಾದಾಗ ಕೇಳ್ತಾರೆ ಅವರಿಗೆ ಅಮ್ಮ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಲು ಬಯಸುತ್ತೇನೆ ಎಂದಿದ್ದರು ಆದರೆ ಅನ್ನೆ ಬೆಸೆಂಟ್ರು ತಮ್ಮ ಕೊನೆಯ ಕಾಲದಲ್ಲಿ ಇವರನ್ನು ತಮ್ಮ ಕೋಣೆಗೆ ಕರೆದು ಈ ಸಂಸ್ಥೆಯ ಜವಾಬ್ದಾರಿ ಇನ್ನು ಮೇಲೆ ನಿಮ್ಮ ಮೇಲೆ ಇದೆ ಎಂದು ಹೇಳಿದರು ಅವರಿಗೆ ಗೊತ್ತಾಯಿತು ಮುಂದೆ ಈ ಸಂಸ್ಥೆಯನ್ನು ನಡೆಸಿಕೊಂಡು ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ಜಾರ್ಜ್ ಸಿಡ್ನಿ ಅರುಂಡೇರಿಗೆ ಇದೆ ಅಂತ ಅದಕ್ಕೆ ಅವರು ಅವರನ್ನು ಸೂಚ್ಯವಾಗಿ ಹೇಳ್ತಾರೆ ಅವರಿಗೆ ಇನ್ನು ಮೇಲೆ ಈ ಸಂಸ್ಥೆಯ ಜವಾಬ್ದಾರಿ ನಿನ್ನ ಮೇಲೆ ಇದೆ ಇವರ ಬಗ್ಗೆ ಮುಂದಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸಿ ಜನರಾಜ್ ದಾಸ್ರು ಒಂದು ಮಾತು ಹೇಳ್ತಾರೆ ಅರುಣ್ ರವರು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ ಕ್ರಿಯೆಯಲ್ಲಿ ಭ್ರಾತೃತ್ವವನ್ನು ತೋರಿದ ವ್ಯಕ್ತಿ ನೋಡಿ ಅರುಣ್ ಡೇಲ್ ರವರು ಒಬ್ಬ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ ಮತ್ತು ಕ್ರಿಯೆಯಲ್ಲಿ ಬಾಯಿ ಮಾತಿನಿಂದ ಅಲ್ಲ ಕೇವಲ ಮಾತುಗಳಿಂದ ಅಲ್ಲ ಕ್ರಿಯೆಯಲ್ಲಿ ಭ್ರಾತೃತ್ವವನ್ನು ತೋರಿದ ದ ಯೂನಿವರ್ಸಲ್ ಬ್ರದರ್ವುಡ್ ಅನ್ನು ಆಚರಣೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಅವರ ಬಗ್ಗೆ ಹೇಳಿದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಅವರು ಎಲ್ಲರಿಗೂ ಎಲ್ಲವೂ ಆಗಿದ್ದರು ಇ ವಾಸ್ ಆಲ್ ಟು ಆಲ್ ಪರ್ಸನ್ಸ್ ಎಲ್ಲರಿಗೂ ಎಲ್ಲವೂ ಆಗಿದ್ದರು ಅಂತಹ ಒಂದು ಸಹೃದಯ ಜೀವಿ ಜಾರ್ಜ್ ಸಿಡ್ನಿ ಅರುಂಡೇಲ್ರವರು ಅವರು ತಮ್ಮ ಜೀವನದ ಕೊನೆಯ ದಶಕಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸ್ತಾರೆ ಅವರ ಪ್ರಮುಖ ಗ್ರಂಥಗಳು ಬಗ್ಗೆ ಖಚಿತವಾಗಿ ಹೇಳುವುದಾದರೆ Freedom and friendship, Kundalini, and occult experience, the lotus fire, Nirvana, thoughts on at the feet of the Master, Theosophy and the Word, the bedrock of education, the Mount Everest, and you, you, our Pramukhavada Granthagar. Our Shaili, Bhala Sulalithavada Shaili. ಎಲ್ಲರಿಗೂ ಮನಮುಟ್ಟುವಂತೆ ಬರೆಯುವಂಥ ಸರಳಿ ತುಂಬ ಸರಳವಾಗಿರ್ತಿತ್ತು ಮತ್ತು ಆಕರ್ಷಣೀಯವಾಗಿರ್ತಿತ್ತು ಅದರಿಂದ ಅವರು ಪುಸ್ತಕಗಳು ಹೆಚ್ಚಿನ ಮಹತ್ವವನ್ನು ಪಡೆದವು ಕೆಲವು ಗ್ರಂಥಗಳು ಉನ್ನತ ಮಟ್ಟದ ಸಾಧಕರಿಗಾಗಿ ಬರೆದಿದ್ದರೆ ಕೆಲವು ಗ್ರಂಥಗಳು ಈಗಿನ ಥಿಯಾಸಫಿಯಲ್ಲಿ ಪ್ರವೇಶ ಮಾಡುವಂಥ ಜನರಿಗೆ ಅಥವಾ ಯುವಕರಲ್ಲಿ ಆಸಕ್ತಿಯನ್ನು ಕೆಳಸುವಂತಹ ಗ್ರಂಥಗಳನ್ನು ಅವರು ರಚನೆ ಮಾಡಿದರು ಈ ದಿನ ನಾವು ಅವರ ಒಂದು ಗ್ರಂಥದ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹಿಂದಿನ ದಿನ ಇದೇ ಸಂದರ್ಭದಲ್ಲಿ ಹಿಂದಿನ ವರ್ಷ ಇದೇ ಸಂದರ್ಭದಲ್ಲಿ ಜಾರ್ಜ್ ಸಿಡ್ನಿ ರವರ ದ ಮೌಂಟ್ ಎವರೆಸ್ಟ್ ಗ್ರಂಥದ ಬಗ್ಗೆ ನಾನು ಮಾತನಾಡುತ್ತಿದ್ದಾಗ ಅಡಿಯಾರ್ನಿಂದ ಭಾಗವಹಿಸಿದ ನಮ್ಮ ಹಿರಿಯ ಸೋದರರಾದ ಸಿ ಎ ಸಿಂಧೆಯವರು ನಾನು ಮೌಂಟ್ ಎವರೆಸ್ಟ್ ಗ್ರಂಥವನ್ನು ಪರಿಚಯಿಸುತ್ತಿದ್ದಾಗ ಅವರು ಯು ಎಂಬ ಗ್ರಂಥದ ಬಗ್ಗೆ ಪ್ರ ಪ್ರಶ್ನಿಸಿದರು ಮತ್ತು ಅದರ ಬಗ್ಗೆ ಪ್ರಸ್ತಾಪಿಸಿದರು ಅವರು ಯು ಎನ್ನುವ ಗ್ರಂಥದ ಬಗ್ಗೆ ನಾನು ಆಮೇಲೆ ಆ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನಗನಿಸ್ತು ಇದು ಉದ್ದೇಶಪೂರ್ವಕವಾಗಿ ಯುವಕರಲ್ಲಿ ಪ್ರೋತ್ಸಾಹ ತುಂಬಲು ಯಾವ ಸಿದ್ಧಾಂತಗಳ ಹಿನ್ನೆಲೆ ಇಲ್ಲದೆ ಸರಳವಾಗಿ ಬರೆದಂತಹ ಒಂದು ಉತ್ ಅತ್ಯುತ್ತಮ ಗ್ರಂಥ ಅಂತ ಅನಿಸಿತು ನನಗೆ ಅದನ್ನೇ ಇವತ್ತು ನಾವು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅವರ ಗ್ರಂಥ ಯು ನೀನು ಎನ್ನುವುದು ಅವರ ಗ್ರಂಥ ಯು ಈ ದಿನ ಅವರ ಅತ್ಯುತ್ತಮ ಗ್ರಂಥವಾದ ಯು ನೀನು ಇದರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ ಈ ಗ್ರಂಥದ ಪ್ರಥಮ ಮುದ್ರಣವು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಆಗಿದ್ದು ಪ್ರಥಮ ಮುದ್ರಣ ಥಿಯೋಸಾಫಿಕಲ್ ಪಬ್ಲಿಷಿಂಗ್ ಹೌಸ್ಲಿಂದ ಪ್ರಥಮ ಮುದ್ರಣ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಆಗಿದ್ದು ನಾಲ್ಕನೇ ಮುದ್ರಣವು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಆಗಿದೆ ನಾಲ್ಕು ಸಲ ಮುದ್ರಣವನ್ನು ಕಂಡಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಅಲ್ಲದೆ ಎರಡು ಸಾವಿರದ ಐದರಲ್ಲಿ ಈ ಗ್ರಂಥವು ಪುನರ್ ಮುದ್ರಣಗೊಂಡಿತು ಅಂದರೆ ಈ ಗ್ರಂಥದ ಮಹತ್ವ ಎಷ್ಟು ಅಂತ ನಮಗೆ ಗೊತ್ತಾಗ್ತಾ ಇದೆ ಅರುಣ್ ಡೇಲ್ರವರು ರವರು ಈ ಗ್ರಂಥದ ಮುನ್ನುಡಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯುತ್ತಾರೆ ಅವರು ತಮ್ಮ ಅಭಿಪ್ರಾಯ ಮುಚ್ಚುಮರಿಯಲ್ಲಿ ವ್ಯಕ್ತ ಮಾಡುವಂತಹ ಸ್ವಭಾವ ಅವ್ರು ಏನ್ ಬರೀತಾರೆ ನೋಡೋಣ ಥಿಯಾಸಫಿಯು ಯಾರ ಸ್ವತ್ತು ಅಲ್ಲ ಇದು ಎಲ್ಲರ ಸ್ವತ್ತು ಈ ಗ್ರಂಥವು ನಾನು ತಿಳಿದುಕೊಂಡ ಥಿಯಾಸಫಿಯ ಸಾರಾಂಶವಾಗಿದೆ ಇದು ಥಿಯಾಸಫಿಯ ಎಲ್ಲ ಸಾರಾಂಶವಾಗಿದೆ ಅಂತ ಅವ್ರು ಹೇಳ್ತಾ ಇಲ್ಲ ನಾನು ತಿಳಿದುಕೊಂಡ ಥಿಯಾಸಫಿಯ ಸಾರಾಂಶವಾಗಿದೆ ಜ್ಞಾನದ ಸಾರಾಂಶವಾಗಿದೆ ಇದನ್ನು ಅಧ್ಯಯನ ಮಾಡಿದವರು ತಮ್ಮದೇ ಆದ ರೀತಿಯಲ್ಲಿ ಥಿಯಾಸಫಿಯ ಅರ್ಥವನ್ನು ಗ್ರಹಿಸಬಹುದು ಅದು ಅವರಿಗೆ ಬಿಟ್ಟದ್ದು ನಾನು ಇದರ ಮೂಲಕ ಯುವಕರಲ್ಲಿ ಥಿಯಾಸಫಿಯ ಹಸಿವನ್ನು ಹೆಚ್ಚಿಸಲು ಪ್ರಯತ್ನಿಸಿದ್ದೇನೆ ಥಿಯಾಸಫಿಯು ಒಂದು ವಿಜ್ಞಾನವಾಗಿದ್ದು ಅನೇಕ ಸಿದ್ಧಾಂತಗಳನ್ನು ಒಳಗೊಂಡಿದೆ ಇದು ತುಂಬ ಸರಳವಾದ ರೀತಿಯಲ್ಲಿ ಬರೆಯಲ್ಪಟ್ಟಿದ್ದು ಸಾಮಾನ್ಯರಿಗೂ ಥಿಯಾಸಫಿಯ ಮೂಲತತ್ವಗಳ ಪರಿಚಯವನ್ನು ಮಾಡಿಸುತ್ತದೆ ಸಿದ್ಧಾಂತಗಳನ್ನು ಇದರಲ್ಲಿ ಪ್ರತಿಪಾದಿಸದೇ ಇದ್ದರೂ ಕೂಡ ಸಾಮಾನ್ಯ ಜನರಿಗೂ ಥಿಯಾಸಫಿಯ ಮೂಲತತ್ವಗಳನ್ನು ಪರಿಚಯಿಸುವಂತಹ ಒಂದು ಅತ್ಯುತ್ತಮ ಗ್ರಂಥ ಇದಾಗಿದೆ ಈ ಗ್ರಂಥವು ಪೀಠಿಕೆಯನ್ನು ಬಿಟ್ಟು ಹದಿನಾಲ್ಕು ಅಧ್ಯಾಯಗಳನ್ನು ಒಳಗೊಂಡಿದೆ ಅವುಗಳು ಯಾವೆಂದರೆ ಸಂಕ್ಷಿಪ್ತವಾಗಿ ಅವುಗಳ ಟೈಟಲ್ ಮಾತ್ರ ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಬ್ಬ ವ್ಯಕ್ತಿಯಾಗಿ ನೀನು ಅಂದರೆ ನೀನು ಅಂದರೆ ಯಾರು ಎರಡನೇ ಅಧ್ಯಾಯ ನೀನು ಮತ್ತು ನಿನ್ನ ಕುಟುಂಬ ನಿನ್ನ ಕುಟುಂಬ ಅಂದರೆ ಏನು ನಿನಗೂ ಮತ್ತು ನಿನ್ನ ಕುಟುಂಬಕ್ಕೂ ಸಂಬಂಧ ಯಾವ ರೀತಿ ಇದೆ ಎನ್ನುವುದನ್ನು ಥಿಯಾಸಫಿಯ ಹಿನ್ನೆಲೆಯಲ್ಲಿ ವಿವರಿಸ್ತಾರೆ ಮೂರನೇದು ನೀನು ಮತ್ತು ನಿನ್ನ ಶಿಕ್ಷಣ ಶಿಕ್ಷಣ ಯಾರಿಗೆ ಕೊಡಲೇ ಆಗುತ್ತದೆ ನಿನಗೆ ಶಿಕ್ಷಣ ಯಾವ ರೀತಿಯ ಶಿಕ್ಷಣ ಬೇಕು ನಾಲ್ಕನೇದು ನೀನು ಮತ್ತು ನಿನ್ನ ವಿಶಾಲ ಕುಟುಂಬ ಲಾರ್ಜರ್ ಫ್ಯಾಮಿಲಿ ಅಂದರೆ ಇಲ್ಲಿ ಇಡೀ ಜಗತ್ತೇ ನಿನ್ನ ಕುಟುಂಬವಾಗಿದೆ ಅನ್ನುವುದನ್ನು ಸೂಕ್ ಸೂಕ್ಷ್ಮವಾಗಿ ವಿವರಿಸ್ತಾ ಹೋಗ್ತಾರೆ ಐದನೇದಾಗಿ ನೀನು ಮತ್ತು ನಿನ್ನ ಪರಿಸರ ಯುವರ್ ಸರೌಂಡಿಂಗ್ಸ್ ನಿನ್ನ ಪರಿಸರಕ್ಕೂ ಮತ್ತು ನಿನಗೂ ಯಾವ ರೀತಿಯ ಸಂಬಂಧವಿದೆ ಈ ಸೃಷ್ಟಿಗೂ ಮತ್ತು ನಿನಗೂ ಯಾವ ರೀತಿಯ ಸಂಬಂಧವಿದೆ ಅನ್ನೋದನ್ನು ಬಹಳ ಸರಳವಾಗಿ ವಿವರಿಸ್ತಾ ಹೋಗ್ತಾರೆ ನೀನು ಮತ್ತು ನಿನ್ನ ವ್ಯವಹಾರ ದೈನಂದಿನ ಜೀವನದಲ್ಲಿ ನೀನು ಮಾಡುತ್ತಿರುವಂಥ ವ್ಯವಹಾರ ಹೇಗಿದೆ ಶಾಂತಿ ಮತ್ತು ಯುದ್ಧ ಸಮಯದಲ್ಲಿ ನಿನ್ನ ಜಗತ್ತು ನಿನ್ನ ಜಗತ್ತನ್ನು ನೀನು ಶಾಂತಿ ಮತ್ತು ಯುದ್ಧ ಸಮಯದಲ್ಲಿ ಯಾವ ರೀತಿ ನೋಡುತ್ತೀಯ ನಿನ್ನ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆ ನೀನು ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವ ರೀತಿಯ ನಿರ್ಣಯವನ್ನು ನಿರ್ಣಯವನ್ನು ಕೈಗೊಳ್ಳುತ್ತೀಯಾ ನೀನು ಮತ್ತು ಪ್ರೇಮ ಪ್ರೇಮ ಅಂದ್ರೆ ಏನು ನಿನಗೂ ಮತ್ತು ಈ ಪ್ರೇಮಕ್ಕೂ ಏನು ಸಂಬಂಧ ಇದೆ ನೀನು ಮತ್ತು ಸಾವು ಸಾವಿಗೂ ನಿನಗೂ ಇರುವ ಸಂಬಂಧ ನೀನು ಮತ್ತು ಪರಿವರ್ತನೆ ಟ್ರಾನ್ಸೆಂಡೆನ್ಸ್ ನಿನ್ನ ಪರಿವರ್ತನೆ ಹೇಗಾಗ್ತದೆ ಈ ಪರಿವರ್ತನೆಯಿಂದ ಮುಂದೆ ನಿನಗೆ ಆಗುವ ಪ್ರಯೋಜನಗಳೇನು ನಿನ್ನ ಗುರಿ ಮುಟ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ವಿವರಿಸ್ತಾರೆ ನೀನು ಮತ್ತು ನಿನ್ನ ಸೌಂದರ್ಯ ಪ್ರಜ್ಞೆ ಸೌಂದರ್ಯ ಯಾವ ರೀತಿ ಇದೆ ಆ ಸಂದ್ರನ ಆಸ್ಸಾದಿಸುವ ಪರಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಿನಗೆ ಅದಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ನೀನು ಥಿಯಾಸಫಿ ಮತ್ತು ಸಮಾಜ ಈ ಮೂರರ ನಡುವಿನ ಸಂಬಂಧ ಹೇಗಿರಬೇಕು ಮತ್ತು ನೀನು ಮತ್ತು ನಿನ್ನ ಅಂತಿಮ ಗುರಿ ಹೇಗಿರಬೇಕು ಯಾವುದಿದೆ ಅನ್ನೋದ್ರ ಬಗ್ಗೆ ಭಾಳ ಸರಳವಾಗಿ ಸುಂದರವಾಗಿ ವಿವರಿಸ್ತಾ ಹೋಗ್ತಾರೆ ಈ ಹದಿನಾಲ್ಕು ಅಧ್ಯಾಯಗಳಲ್ಲಿ ಇವುಗಳ ಮೂಲಕ ನಮ್ಮನ್ನು ನಾವು ತಿಳಿಯಲು ಅವಶ್ಯಕವಾದ ಥಿಯಾಸಫಿಯ ಜ್ಞಾನದ ಸ್ಥೂಲ ಮತ್ತು ಸಂಕ್ಷಿಪ್ತ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಸ್ಥೂಲ ಮತ್ತು ಸೂಕ್ಷ್ಮವಾದ ಪರಿಚಯವನ್ನು ಇದರ ಮೂಲಕ ಈ ಹದಿನಾಲ್ಕು ಅಧ್ಯಾಯಗಳ ಮೂಲಕ ನಮಗೆ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಈ ಗ್ರಂಥವು ಥಿಯಾಸಫಿ ಎಂದರೇನು ಎಂದು ತಿಳಿದುಕೊಳ್ಳುವ ಆಕಾಂಕ್ಷೆಯುಳ್ಳವರಿಗೆ ವಿಶೇಷವಾಗಿ ಯುವಕರಿಗೆ ಅತಿ ಸರಳವಾಗಿ ಯಾವುದೇ ಸಿದ್ಧಾಂತಗಳ ಗೊಡವೆಯಿಲ್ಲದೆ ತಿಳಿಸುವ ಅವರ ಪ್ರಯತ್ನ ನಿಜವಾಗಲು ಶ್ಲಾಘನೀಯವಾದುದು ಅಲ್ಲದೆ ಪೀಠಿಕೆಯಲ್ಲಿ ಅವರು ಈ ಗ್ರಂಥದ ಸಾರಾಂಶವನ್ನು ನೀಡಿದ್ದಾರೆ ಈ ಗ್ರಂಥ ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಮೊದಲನೆಯ ಪೀಠಿಕೆಯಲ್ಲಿ ಅವರು ವಿವರವಾಗಿ ನೀಡ್ತಾ ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಪುಸ್ತಕದ ಜ್ಞಾನ ಸಾಕಷ್ಟು ಇದೆ ನಾವು ಮಹಾನ್ ಪಂಡಿತರು ಯಾಕಂದರೆ ವೇದ ಉಪನಿಷತ್ತಿನಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಸೀಕ್ರೆಟ್ ಡಾಕ್ಟಿನ್ ಮೌನವಾಣಿ ಮಾರ್ಗಜ್ಯೋತಿ ಮತ್ತು ಅನೇಕ ಗ್ರಂಥಗಳನ್ನು ಕ್ರೋಢೀಕರಿಸಿದ ಜ್ಞಾನ ನಮ್ಮ ಮಸ್ತಕದಲ್ಲಿ ಇದೆ ಅದು ಸಂಗ್ರಹವಾಗಿದೆ ನಮ್ಮ ಮಸ್ತಕದಲ್ಲಿ ಅದನ್ನು ನಿರರ್ಗಳವಾಗಿ ಪ್ರವಚನ ಮಾಡುವ ಅದ್ಭುತವಾದ ಶಕ್ತಿ ಕೂಡ ನಮ್ಮ ಮೆದುಳಿಗಿದೆ ಓದಿದ್ದನ್ನು ನಿರರ್ಗಳವಾಗಿ ಪ್ರವಚನ ಮಾಡುವಂತಹ ಅದ್ಭುತವಾದ ಶಕ್ತಿ ನಮ್ಮ ಮೆದುಳಿಗೆ ಇದೆ ಆ ಜ್ಞಾನ ಕೂಡ ನಮ್ಮ ತಲೆಯಲ್ಲಿ ಇದೆ ಮೆದುಳಿನಲ್ಲಿ ಇದೆ ಸಂಗ್ರಹವಾಗಿದೆ ಆದರೆ ಈ ಜ್ಞಾನ ಆಚರಣೆಯಲ್ಲಿ ಇಲ್ಲ ಅಥವಾ ಅನುಷ್ಠಾನಿಕವಾಗಿಲ್ಲ ಇದೇ ನಮ್ಮ ದೊಡ್ಡ ಸಮಸ್ಯೆ ಆದರೆ ಈ ಜ್ಞಾನ ಅನುಷ್ಠಾನಿಕ ಜ್ಞಾನವಾಗಿಲ್ಲ ಎನ್ನುವುದು ಅಷ್ಟೇ ಸತ್ಯ ಹಿಂದಿನ ಭಾನುವಾರದ ಉಪನ್ಯಾಸಗಳಲ್ಲಿ ನಮ್ಮ ಹಿರಿಯ ಸೋದರಾದಂಥ ಜಿ ದಕ್ಷಿಣಮೂರ್ತಿಯವರು ಅನುಷ್ಠಾನಿಕ ಥಿಯಾಸಫಿಯ ಬಗ್ಗೆ ವಿವರಣೆ ನೀಡ್ತಾ ಇದ್ದರು ಪ್ರಾಕ್ಟಿಕಲ್ ಥಿಯಾಸಫಿ ಬರೀ ಥಿಯಾಸಫಿ ಒಂದು ಬರೇ ಕೇವಲ ಜ್ಞಾನ ಅಲ್ಲ ಅದನ್ನು ಹೇಗೆ ನಮ್ಮ ನಿಜ ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳಬೇಕು ಅನ್ನೋದು ಅಷ್ಟೇ ಮಹತ್ವದ ವಿಷಯ ಅದೇ ಅದೇ ವಿಷಯವನ್ನು ಇಲ್ಲಿ ಜಾರ್ಜ್ ಸಿಡ್ನಿ ಅರುಂಡೇಲ್ರು ಕೂಡ ಹೇಳ್ತಾರೆ ಸಾಕಷ್ಟು ಓದ್ಕೊಂಡು ಬಿಟ್ಟಿದ್ದೇವೆ ಸಾಕಷ್ಟು ಜ್ಞಾನ ಇದೆ ನಮಗೆ ಬೇಕಾದಷ್ಟು ಜ್ಞಾನ ಇದೆ ಮೇಲಿಂದ ಹೇಳ್ತಾ ಇದ್ದೇವೆ ನಾವು ಇವತ್ತು ಯಾವುದು ಸೃಷ್ಟಿ ಹೇಗಾಯಿತು ಬ್ಲ್ಯಾಕ್ ಹೋಲ್ ಥಿಯರಿ ಅಥವಾ ನಮ್ಮ ಥಿಯಾಸಫಿಯ ವಾಂಗ್ಮಯದಲ್ಲಿ ಸೃಷ್ಟಿಯ ವಿಕಾಸ ಹೇಗಾಯಿತು ಲೋಕಗಳು ಹೇಗಿವೆ ಅವೆಲ್ಲದರ ಬಗ್ಗೆ ಸಾಕಷ್ಟು ವಿಷಯವನ್ನು ಓದಿದ್ದೇವೆ ತಿಳಿದುಕೊಂಡು ಬಿಟ್ಟಿದ್ದೇವೆ ಆದರೆ ಮೂಲತಃ ಅನುಷ್ಠಾನದಲ್ಲಿ ಕೇವಲ ಮೊದಲನೇ ಸಿದ್ಧಾಂತವಾದ ಸಹೋದರತ್ವವನ್ನು ನಾವು ಕಾಣ್ತಾ ಇಲ್ಲ ವಿಶ್ವ ಸಹೋದರತ್ವದ ಬಗ್ಗೆ ಮಾತಾಡ್ತೇವೆ ಕುಟುಂಬಗಳಲ್ಲಿ ಸಹೋದರತ್ವವನ್ನು ನಾವು ಕಾಣ್ತಾ ಇಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಥಿಯಾಸಫಿ ಅಥವಾ ಅನುಷ್ಠಾನಿಕ ಥಿಯಾಸಫಿ ಈ ಗ್ರಂಥದ ಜ್ಞಾನಕ್ಕಿಂತಲೂ ಹೆಚ್ಚು ಮಹತ್ವ ಅನ್ನೋದನ್ನು ಅವ್ರು ಹೇಳ್ತಾರೆ ಆದರೆ ಈ ಜ್ಞಾನ ಅನುಷ್ಠಾನಕವಾಗಿಲ್ಲ ಎನ್ನುವುದು ಅಷ್ಟೇ ಸತ್ಯ ಈ ಗ್ರಂಥಗಳಿಂದ ಸಂಪಾದಿಸಿದ ಜ್ಞಾನಕ್ಕಿಂತಲೂ ಮಿಗಿಲಾದು ನಮ್ಮನ್ನು ನಾವು ಅರಿಯುವುದು ಅಂಡರ್ಸ್ಟ್ಯಾಂಡಿಂಗ್ ಅವರ್ ಸೆಲ್ಫ್ ನಾನು ಏನು ಅಂತ ತಿಳ್ಕೊಳ್ಳಾರ್ದೆ ನನ್ನ ಜಗತ್ತಿಗೆ ನನ್ನ ಮತ್ತು ಈ ಜಗತ್ತಿನ ಸಂಬಂಧ ಏನು ನನ್ನ ಮತ್ತು ಕುಟುಂಬದ ಸಂಬಂಧ ಏನು ನಾನು ಶಿಕ್ಷಣ ಪಡೆಯುವುದು ಏತಕ್ಕಾಗಿ ಇಂತಹ ಸಾಮಾನ್ಯ ಜ್ಞಾನವೇ ನಮಗಿಲ್ಲದೆ ಇದ್ದರೆ ನನ್ನ ಗುರಿ ಏನು ಅನ್ನುವುದು ನಮಗೆ ಗೊತ್ತಿಲ್ಲದೆ ಇದ್ದರೆ ಎಷ್ಟು ಜ್ಞಾನವನ್ನು ಇದ್ರ ಪುಸ್ತಕದ ಜ್ಞಾನವಿದ್ರೆ ಏನು ಪ್ರಯೋಜನ ಅನ್ನುವ ಪ್ರಶ್ನೆ ಮಾಡ್ತಾರೆ ಅವರು ಈ ಗ್ರಂಥಗಳಿಂದ ಸಂಪಾದಿಸಿದ ಜ್ಞಾನಕ್ಕಿಂತಲೂ ಮಿಗಿಲಾದುದು ನಮ್ಮನ್ನು ನಾವು ಅರಿಯುವುದು ಇದನ್ನು ರಮಣ ಮಹರ್ಷಿಗಳು ಹೇಳಿದರು ನಿನ್ನನ್ನು ನೀನು ತಿಳಿದುಕೋ ನಿನ್ನನ್ನು ನೀನು ತಿಳಿದುಕೋ ವೇದಗಳು ಉಪನಿಷತ್ತುಗಳು ಹೇಳಿದವು ಅರಿವೇ ಗುರು ಬೈಬಲ್ ಹೇಳ್ತದೆ ನೋ ದೈಸೆಲ್ಫ್ ನಿನ್ನನ್ನು ನೀನು ಅರ್ಥ ಮಾಡಿಕೋ ಆಧುನಿಕ ಚಿಂತಕರಾದ ಜಿಡ್ಡು ಕೃಷ್ಣಮೂರ್ತಿಯವರು ಸಹ ಇದನ್ನು ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಸೆಲ್ಫ್ ನಾಲೆಜ್ ಈಸ್ ಮೋರ್ ಇಂಪಾರ್ಟೆಂಟ್ ನಾನು ಏನು ಅಂತ ತಿಳ್ಕೊಳ್ಳಾರದೆ ನಾವು ಇಡೀ ಜಗತ್ತನ್ನೇ ಏನು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಲ್ಲ ಎಲ್ಲಿಂದ ಪ್ರಾರಂಭ ಮಾಡಬೇಕು ಯುವಕರಿಗೆ ಮೇಲ್ನಿಂದ ಒಂದು ಕಟ್ಟಡವನ್ನು ಮೇಲ್ನಿಂದ ಕಟ್ಟಿ ಕಟ್ತಾ ಬಂದರು ಯಾರು ಹೇಳಿದ್ರಂತೆ ಇಬ್ಬರು ಡ್ರಿಂಕ್ ಆರ್ಡ್ಸ್ ಹುಡುಕರು ಹೋಗ್ತಾ ಅತಿ ದೊಡ್ಡವಾದ ದೇವಸ್ಥಾನದ ಗೋಪುರವನ್ನು ನೋಡಿ ಇದು ಹೇಗೆ ಕಟ್ಟಿರಬಹುದು ಅಂದರೆ ಒಬ್ಬನು ಹೇಳಿದಂಥ ಭಾಳ ಸುಲಭ ಮೇಲಿಂದ ಕಟ್ಟುವಂತ ಕೆಳಗೆ ಬಂದಿದ್ದಾರೆ ಅಂತ ಅದೇ ರೀತಿ ನಾವು ಯಾವುದನ್ನು ಕೆಳಗೆವನ ಭದ್ರ ಬುನಾದಿ ಇಲ್ಲದೆ ಮೇಲೆ ಕಟ್ಟುತ್ತಾ ಹೋದರೆ ಅದಕ್ಕೆ ಶಾಶ್ವತ ನೆಲೆ ಸಿಗುವುದು ಕಷ್ಟ ದುರ್ದೈವಶಾತ್ ನಾವು ನಮ್ಮನ್ನು ಬಿಟ್ಟು ಎಲ್ಲವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದೇವೆ ಈ ತಾಂತ್ರಿಕ ಯುಗದಲ್ಲಿ ನಾವು ಎಷ್ಟು ಪ್ರಗತಿ ಸಾಧಿಸಿದ್ದೇವೆಂದರೆ ಇಂದು ಗಗನಯಾನ ಮಾಡುವ ಮತ್ತು ಅನೇಕ ಗ್ರಹಗಳಿಗೆ ಪ್ರಯಾಣಿಸುವ ಶಕ್ತಿ ಹೊಂದಿದ್ದೇವೆ ಅಂತಹ ತಾಂತ್ರಿಕ ಜ್ಞಾನ ಅಥವಾ ತಂತ್ರಜ್ಞಾನ ನಮ್ಮಲ್ಲಿ ಇದೆ ಆದರೆ ನಮ್ಮ ನೆರೆಯವರ ಒರೆಯವರ ಮತ್ತು ನಮ್ಮ ಅಸ್ತಿತ್ವದ ಪರಿಚಯವೇ ನಮಗಿಲ್ಲ ಎಲ್ಲ ಗೊತ್ತಿದೆ ಆದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಆದ್ದರಿಂದ ಈ ಗ್ರಂಥವು ಕನ್ನಡಿಯಂತೆ ನಮ್ಮ ಪರಿಚಯವನ್ನು ನಮಗೆ ಮಾಡಿಸುವ ಒಂದು ಅದ್ಭುತ ಪ್ರಯತ್ನವಾಗಿದೆ ಇವು ಅನ್ನುವ ಈ ಗ್ರಂಥ ನಮ್ಮನ್ನು ನಮಗೇ ಪರಿಚಯ ಮಾಡಿಸುವಂತಹ ಒಂದು ಅದ್ಭುತವಾದ ಗ್ರಂಥವಾಗಿದೆ ಆ ದೃಷ್ಟಿಯಿಂದ ಈ ಗ್ರಂಥಕ್ಕೆ ಹೆಚ್ಚಿನ ಮಹತ್ವ ಸಿಗ್ತಾ ಇದೆ ಗ್ರಂಥದಲ್ಲಿ ಏನೇನಿದೆ ಅನ್ನೋದು ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತಾರೆ ನಾನು ಅದನ್ನು ಬಹಳ ಸಂಕ್ಷಿಪ್ತವಾಗಿ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ತಮಗೆ ಪರಿಚಯ ಮಾಡಿ ಮಾಡಿ ಮಾಡಿಕೊಡ್ತಾ ಇದ್ದೇನೆ ಮಾನವ ಕೋಟಿಯ ಬಹುಪಾಲು ಜನರು ಸೃಷ್ಟಿಯ ವಿಕಾಸದ ಪ್ರಕ್ರಿಯೆ ಮತ್ತು ಅದರ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿದ್ದಾರೆ ಸೃಷ್ಟಿಯ ನಿಯಮ ಏನು ಅದರ ವಿಕಾಸದ ಗುರಿ ಏನು ಅದರ ಪ್ರಕ್ರಿಯೆ ಪ್ರಾಸೆಸ್ ಏನು ಬಗ್ಗೆ ತಿಳಿದುಕೊಳ್ಳುವಷ್ಟು ಪ್ರಬುದ್ಧತೆ ನಮ್ಮಲ್ಲಿ ಈಗ ಬೆಳೆದಿದೆ ಆದರೆ ನಮ್ಮ ಸೀಮಿತ ಅನುಭವಗಳಿಂದ ಅಂದಿಗೆ ಕಾರ್ಯನಿರ್ವಹಿಸುತ್ತಿರುವ ನಮಗೆ ನಮ್ಮ ಕಾರ್ಯ ಸೀಮಿತ ಅನುಭವಗಳಿಗೆ ಹೊಂದಿರುವುದರಿಂದ ಈ ನಿಯಮಗಳ ಮತ್ತು ಗುರಿಯ ಬಗ್ಗೆ ಅತ್ಯಲ್ಪ ತಿಳುವಳಿಕೆ ಇದೆ ಪ್ರಬುದ್ಧರೇನಾಗಿದ್ದೇವೆ ಆದರೆ ನಮಗಿರುವ ತಿಳುವಳಿಕೆ ಮಾತ್ರ ಅಲ್ಪವಾಗಿದೆ ಜ್ಞಾನಿಗಳಲ್ಲಿಯೇ ಶ್ರೇಷ್ಠರಾದ ಮಹಾತ್ಮರು ಥಿಯಾಸಫಿಯನ್ನು ಒಂದು ಜೀವವಿಜ್ಞಾನ ಎಂದು ಹೇಳಿದ್ದಾರೆ ಥಿಯಾಸಫಿ ಈಸ್ ಅ ಲೈಫ್ ಸೈನ್ಸ್ ಈ ಜ್ಞಾನವು ಧಾರ್ಮಿಕ ಮತ್ತು ವೈಜ್ಞಾನಿಕ ಬೋಧಗಳಲ್ಲಿ ಪ್ರತಿಫಲನಗೊಂಡಿದೆ ಹಿಂದಿನಿಂದ ಬಂದಂತ ಅನೇಕ ಧಾರ್ಮಿಕ ಮತ್ತು ವೈಜ್ಞಾನಿಕ ಬೋಧೆಗಳಲ್ಲಿ ಈ ಜ್ಞಾನವು ಪ್ರತಿಫಲನವಾಗ್ತಾ ಬಂದಿದೆ ಬಹುಕಾಲದಿಂದಲೂ ಮುಚ್ಚಿ ಹೋಗಿದ್ದ ಮತ್ತು ಮಾನವನ ಅಭಿವೃದ್ಧಿಗೆ ಅವಶ್ಯಕವಾದ ಈ ಜ್ಞಾನವು ಈಗ ನಮಗೆ ಲೈ ಇತಿಹಾಸಕ್ಕೆ ಎನ್ನುವುದರ ಮೂಲಕ ನಮಗೆ ಲಭ್ಯವಾಗಿದೆ ಸನಾತನ ಕಾಲದಿಂದಲೂ ಮಾನವ ಜನಾಂಗವು ಖಚಿತ ಮತ್ತು ನಿರ್ದಿಷ್ಟ ನಿಯಮಗಳೊಂದಿಗೆ ಸತ್ಯದ ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಇಡುತ್ತಾ ಮೊದಲ ಪ್ರಗ್ ಮಾಡುವ ಪ್ರ ಮಾಡುವ ಮಾಡುವ ಮಾನವ ಪ್ರಜ್ಞೆಯ ಭವ್ಯ ಕಟ್ಟಡದ ನಿರ್ಮಾಣದನೆಗೆ ಸಾಗುತ್ತಲೇ ಬಂದಿದೆ ಸನಾತನ ಕಾಲದಿಂದಲೂ ಮಾನವ ಜನಾಂಗವು ಖಚಿತ ಮತ್ತು ನಿರ್ದಿಷ್ಟ ನಿಯಮಗಳೊಂದಿಗೆ ಇರುವಂತಹ ಈ ಜ್ಞಾನದ ಇಟ್ಟಿಗೆಗಳನ್ನು ಸತ್ಯದ ಇಟ್ಟಿಗೆಗಳನ್ನು ಒಂದರ ಮೇಲೆ ಒಂದು ಇಡುತ್ತಾ ಮಾನವ ಪ್ರಜ್ಞೆಯ ಭವ್ಯ ಕಟ್ಟಡದ ನಿರ್ಮಾಣದ ಅಡಿಗೆ ಸಾಗುತ್ತಾ ಬಂದಿದೆ ಅಂದರೆ ಸನಾತನ ಕಾಲದಿಂದ ಅನೇಕ ಧರ್ಮಗಳು ಬೋಧಕರು ಅವು ಸತ್ಯದ ಇಟ್ಟಿಗೆಗಳು ಅವೆಲ್ಲ ಮಾನವನಿಗೆ ಕೊಡುತ್ತಾ ಬಂದದ್ದು ಒಂದರ ಮೇಲೆ ಒಂದು ಇಡುತ್ತಾ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಾ ಬಂದಿದೆ ಈಗ ಕಟ್ಟಡದ ನಿರ್ಮಾಣವು ಪೂರ್ತಿಗೊಂಡಿದ್ದು ಅದು ಒಂದು ಉಪನಗರದ ರೂಪ ಪಡೆದಿದೆ ಎಲ್ಲ ಬಿಲ್ಡಿಂಗ್ಗಳು ಅಥವಾ ಕಟ್ಟಡಗಳು ಪೂರ್ತಿ ಆದ್ದರಿಂದ ಅದು ಒಂದು ನಗರ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ ಆದರೆ ಪ್ರತಿಯೊಂದು ಕಟ್ಟಡವು ಸುಂದರವಾಗಿದ್ದು ಒಂದಕ್ಕಿಂತ ಒಂದು ಭಿನ್ನವಾಗಿವೆ ಎಲ್ಲ ಕಟ್ಟಡಗಳು ನೋಡೋದಕ್ಕೆ ಸುಂದರವಾಗಿವೆ ಆದರೆ ಒಂದಕ್ಕಿಂತ ಒಂದು ಭಿನ್ನವಾಗಿವೆ ಅದರ ಅಪ್ರೋಚಸ್ ಆರ್ ಟೋಟಲಿ ಡಿಫರೆಂಟ್ ಅವೆಲ್ಲವುಗಳ ಮೂಲ ಉದ್ದೇಶವು ಒಂದೇ ಆಗಿದೆ ಎಂದು ಥಿಯಾಸಫಿ ಹೇಳುತ್ತದೆ ಕಟ್ಟಡ ಕಟ್ಟಡಗಳು ಬೇರೆ ಇರಬಹುದು ಅವು ಭಿನ್ನವಾಗಿರಬಹುದು ಆದರೆ ಆ ಎಲ್ಲ ಧರ್ಮಗಳ ಅಥವಾ ಕಟ್ಟಡಗಳ ಮೂಲ ಉದ್ದೇಶ ಮಾತ್ರ ಒಂದೇ ಆಗಿದೆ ಅನ್ನುವುದನ್ನು ಥಿಯಾಸಫಿ ಸಾರುತ್ತದೆ ಅಂತ ಹೇಳ್ತಾರೆ ಥಿಯಾಸಫಿಯು ಒಂದು ದೈವಿ ಯೋಜನೆಯ ವಿವರಣೆಯನ್ನು ಹೊಂದಿದೆ ಇಟ್ ಈಸ್ ಎ ಡಿವೈನ್ ಪ್ಲಾನ್ ಪ್ರತಿಯೊಬ್ಬ ವ್ಯಕ್ತಿಯು ಆ ಭವ್ಯ ಯೋಜನೆಯ ನಿರ್ಮಾತೃವಾಗಿದ್ದಾನೆ ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ್ಯಾಟ್ ಆ ಭವ್ಯ ಯೋಜನೆಯ ಅಂಗಗಳಾಗಿದ್ದೇವೆ ನಾವು ನಾವು ಅದರಿಂದ ಹೊರಗಿಲ್ಲ ಹೊರಗಿರಲಿಕ್ಕೆ ಸಾಧ್ಯವೇ ಇಲ್ಲ ಥಿಯಾಸಫಿ ಎಂದು ಕರೆಯಲ್ಪಡುವ ಈ ಯೋಜನೆಯ ಸಂಪರ್ಕಕ್ಕೆ ಯಾರು ಬಂದಿರುತ್ತಾರೋ ಮತ್ತು ಈ ದಿವ್ಯಜ್ಞಾನದ ಪರಿಮಳವನ್ನು ಸ್ವಲ್ಪವಾದರೂ ಯಾರು ಆಸ್ವಾದಿಸಿರುತ್ತಾರೋ ಅಂಥವರು ಈ ಕೆಳಗಿನ ವಿಷಯಗಳ ಬಗ್ಗೆ ಸಾಕ್ಷೀಭೂತರಾಗಿರುತ್ತಾರೆ ಯಾರು ಥಿಯಸಾಫಿಕಲ್ ಜ್ಞಾನದ ಸಂಪರ್ಕವನ್ನು ಹೊಂದಿರುತ್ತಾರೋ ಅಥವಾ ಅದರ ಪರಿಮಳವನ್ನು ಆಸ್ವಾದಿಸಿರುತ್ತಾರೋ ಅವರು ಈ ಕೆಳಗಿನ ವಿಷಯಗಳ ಬಗ್ಗೆ ಸಂಪೂರ್ಣ ಸಾಕ್ಷೀಭೂತರಾಗಿರುತ್ತಾರೆ ಏನೋ ವಿಷಯಗಳು ಎರಡು ಮೊದಲನೆಯದು ಸೃಷ್ಟಿಯಲ್ಲಿರುವ ಜೀವ ಚೈತನ್ಯವನ್ನು ಕುರಿತು ಸೃಷ್ಟಿಯಲ್ಲಿರುವ ಜೀವ ಚೈತನ್ಯವನ್ನು ಕುರಿತು ಥಿಯಾಸಫಿಯು ಸ್ಪಷ್ಟವಾದ ಮತ್ತು ವೈಜ್ಞಾನಿಕವಾದ ವಿವರಣೆಯನ್ನು ನೀಡುತ್ತದೆ ಜೀವ ಚೈತನ್ಯ ಎಲ್ಲ ಕಡೆ ಇದೆ ಎನ್ನುವುದಕ್ಕೆ ಸ್ಪಷ್ಟವಾದ ಮತ್ತು ವೈಜ್ಞಾನಿಕವಾದ ವಿವರಣೆಯನ್ನು ಥಿಯಾಸಫಿಯು ನೀಡುತ್ತದೆ ಇದು ಕೇವಲ ಇಮ್ಯಾಜಿನೇಷನ್ ಅಲ್ಲ ಇದು ಸೃಷ್ಟಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಚಲನೆಯನ್ನು ಬಹಿರಂಗಪಡಿಸುತ್ತದೆ ಸೃಷ್ಟಿ ಸೈಲೆಂಟ್ ಆಗಿಲ್ಲ ಆ ಚೈತನ್ಯ ಸುಮ್ಮನೆ ಕುಡ ಕುಳಿತಿಲ್ಲ ಅದು ನಿರಂತರವಾಗಿ ಚಲಿಸ್ತಾ ಇದೆ ಬದಲಾವಣೆ ಹೊಂತಾಯಿದೆ ವಿಕಾಸ ಇದೆ ಅದರ ಬಗ್ಗೆ ನಿಖರವಾದ ಅಥವಾ ಬಹಿರಂಗ ಇದು ಚಲನೆಯನ್ನು ಬಹಿರಂಗ ಪಡಿಸ್ತಾ ಇದೆ ಯಾವುದು ಥಿಯಾಸಫಿ ಎರಡನೇದಾಗಿ ಇದು ನಮ್ಮ ಅಸ್ತಿತ್ವ ಮತ್ತು ನಮ್ಮ ಸುತ್ತಮುತ್ತಲಿನ ಜೀವ ಚೈತನ್ಯದ ಉಗಮ ಅದರ ವಿಕಾಸ ಮತ್ತು ಗುರಿಯನ್ನು ಕುರಿತು ನಿಖರವಾಗಿ ನಮ್ಮೆಂದೇ ಪ್ರಸ್ತುತಪಡಿಸುತ್ತದೆ ಎರಡನೇದಾಗಿ ಥಿಯಾಸಫಿ ಏನು ಮಾಡ್ತದೆ ಅಂದರೆ ನಮ್ಮ ಸುತ್ತಮುತ್ತಲಿನ ಜೀವ ಚೈತನ್ಯದ ಉಗಮ ಯಾಕಾಯಿತು ಹೇಗಾಯಿತು ಅದರ ವಿಕಾಸ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಮತ್ತು ಅದರ ಅಂತಿಮ ಗುರಿ ಏನು ಅನ್ನುವುದನ್ನು ನಿಖರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ ಆದ್ದರಿಂದ ಯಾರು ಥಿಯಾಸಫಿಯ ಸಂಪರ್ಕಕ್ಕೆ ಬಂದಿರುತ್ತಾರೋ ಈ ಎರಡು ಅಂಶಗಳು ಅವರಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತವೆ ಈ ಗ್ರಂಥದಲ್ಲಿ ಅರುಣ್ ಡೇಲ್ರವರು ರವರು ಈ ದಿವ್ಯಜ್ಞಾನವನ್ನು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನಕ್ಕೆ ಅನ್ವಯಿಸಲು ಪ್ರಯತ್ನಿಸಿದ್ದಾರೆ ಈ ದಿವ್ಯಜ್ಞಾನ ಥಿಯಾಸಫಿಯನ್ನು ಪ್ರತಿಯೊಬ್ಬರ ಜೀವನದ ದೈನಂದಿ ದೈನಂದಿಕ ಜೀವನ ಡೇ ಟು ಡೇ ಲೈಫ್ ಅದಕ್ಕೆ ಅನ್ವಯಿಸಲು ಪ್ರಯತ್ನಿಸಿದ್ದಾರೆ ಅಂದರೆ ನಿತ್ಯ ಜೀವನದಲ್ಲಿ ಹೇಗೆ ನಾವು ಥಿಯಾಸಫಿಯ ಅನುಷ್ಠಾನ ಮಾಡಬೇಕು ಅನ್ನೋದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ಅರುಣ್ ಡೇಲ್ರವರು ಬರೀ ಸಿದ್ಧಾಂತಗಳ ಬಗ್ಗೆ ಒಡವೆಗೇ ಹೋಗಿಲ್ಲ ಅವರು ಸಿದ್ಧಾಂತಗಳನ್ನು ವಿವರಿಸಲಿಕ್ಕೆ ಹೋಗಿಲ್ಲ ನಿತ್ಯ ಜೀವನದಲ್ಲಿ ನಾವು ಹೇಗೆ ಥಿಯಾಸಫಿಯನ್ನು ಅನುಷ್ಠಾನ ಮಾಡ್ತಾ ಹೋಗಬೇಕು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಅವರು ಇಲ್ಲಿ ಥಿಯಾಸಫಿಯ ತತ್ವಗಳ ಆಳವಾದ ವಿವರಣೆಯನ್ನು ನೀಡಲು ಪ್ರಯತ್ನಿಸಿಲ್ಲ ಉದ್ದೇಶಪೂರ್ವಕವಾಗಿ ಯಾರೋ ಒಬ್ಬರು ಒಂದನೇ ಕ್ಲಾಸಿನ ವಿದ್ಯಾರ್ಥಿಗೆ ಹತ್ತನೇ ಕ್ಲಾಸು ಅಥವಾ ಡಿಗ್ರಿ ತರಗತಿಯ ಒಂದು ಬೋಧನೆಯನ್ನು ಮಾಡ್ತಾ ಹೋದರೆ ಅವನಿಗೆ ಯಾವುದೂ ತಲೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇಲ್ಲಿ ಇವರು ಪ್ರವೇಶಕರಿಗೆ ಥಿಯಾಸಫಿಯನ್ನು ಪ್ರವೇಶ ಮಾಡುವಂತಹ ಅಥವಾ ಆಸಕ್ತಿ ಇರುವವರಿಗೆ ಒಮ್ಮೆಲೆ ಸಿದ್ಧಾಂತಗಳ ವಿವರಣೆ ಮಾಡಲಿಕ್ಕೆ ಹೋಗಿಲ್ಲ ಸೂಕ್ಷ್ಮವಾಗಿ ಆ ತತ್ವಗಳ ಹಿನ್ನೆಲೆಯಲ್ಲಿ ಥಿಯಾಸಫಿ ಅಂದರೆ ಏನು ಅಂತ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಉದ್ದೇಶಪೂರ್ವಕವಾಗಿ ಅವರು ಥಿಯಾಸಫಿಯ ತತ್ವಗಳ ಆಳವಾದ ಅಧ್ಯಯನಕ್ಕೆ ಇಲ್ಲಿ ಮಹತ್ವ ನೀಡಿಲ್ಲ ಇಲ್ಲಿ ಅವರು ನಿತ್ಯ ಜೀವನದಲ್ಲಿ ಬರುವ ಸಾಮಾನ್ಯ ವಿಷಯಗಳ ಕುರಿತು ಥಿಯಾಸಫಿಯ ಹಿನ್ನೆಲೆಯಲ್ಲಿ ವಿವರಿಸಿದ್ದಾರೆ ಸಾಮಾನ್ಯ ವಿಷಯಗಳು ನಮ್ಮ ಜೀವನದಲ್ಲಿ ಬರುವು ನಾನು ಏಕೆ ಹುಟ್ಟಿದೆ ನನ್ನ ಶಿಕ್ಷಣ ಏನು ನನಗೆ ಎಂಥ ಶಿಕ್ಷಣ ಬೇಕು ಇಂಥ ವಿಷಯಗಳನ್ನು ಥಿಯಾಸಫಿಯ ಬ್ಯಾಕ್ ಗ್ರೌಂಡ್ನಲ್ಲಿ ವಿವರಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಥಿಯಾಸಫಿಯನ್ನು ಅನ್ವಯಿಕ ದೃಷ್ಟಿಯಿಂದ ನೋಡಲಾಗಿದೆ ಯಾವುದೇ ಕಾರ್ಯವನ್ನು ಅವ್ರು ಹೇಳ್ತಾರೆ ನಾವು ಇಷ್ಟಪಟ್ಟರೆ ಇಷ್ಟಪಟ್ಟರೆ ಯಾವುದೇ ಕಾರ್ಯ ಮಾಡಬೇಕಂತ ನಮ್ಮಲ್ಲ ಇಷ್ಟ ಇದ್ರೆ ಅನಿಸಿಕೆ ಇದ್ರೆ ಆಸಕ್ತಿ ಇದ್ರೆ ಅದರ ಬಗ್ಗೆ ನಾವು ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತೇವೆ ಯಾವುದು ಇಷ್ಟ ಇಲ್ಲದೆ ಇದ್ದರೆ ಅದರ ಗೊಡವೆಗೆ ಹೋಗುವುದಿಲ್ಲ ಯಾವುದರ ಬಗ್ಗೆ ಇಷ್ಟ ಇದೆ ಇಂಥದ್ದು ಮಾಡಬೇಕು ಅಂದರೆ ಅದರ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತೇವೆ ಅದರಂತೆ ಥಿಯಾಸಫಿಯ ಕುರಿತು ಆಸಕ್ತಿ ಉಂಟಾದಾಗ ಯುವಕರಲ್ಲಿ ಆಸಕ್ತಿ ಉಂಟಾದಾಗ ನಾವು ಅದರ ಸಾಹಿತ್ಯವನ್ನು ಅರಿಸಿಕೊಂಡು ಅದರ ಆಳವಾದ ಅಧ್ಯಯನದಿಂದ ಉನ್ನತ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಮ್ಮಲ್ಲಿ ಮೊದಲು ಆಸಕ್ತಿ ಉಂಟಾಗಬೇಕು ಒಂದು ಸಲ ಆಸಕ್ತಿ ಉಂಟಾದಾಗ ನಾವೇ ಆ ಗ್ರಂಥಗಳನ್ನು ತತ್ವಗಳನ್ನು ಅರಿಸಿಕೊಂಡು ಹೋಗಿ ಅದರ ಆಳವಾದ ಅಧ್ಯಯನದಲ್ಲಿ ನಾವೇ ತೊಡಗುತ್ತೇವೆ ಅದರ ಬದಲು ಆಳವಾದ ಅಧ್ಯಯನಗಳನ್ನು ಮೇಲೆ ಹೇರುವುದರಿಂದ ಆಸಕ್ತಿ ಅಥವಾ ಪ್ರಯೋಜನ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ ಆಳವಾದ ಅಧ್ಯಯನದಿಂದ ಉನ್ನತ ಜ್ಞಾನವನ್ನು ನಮಗೆ ಪಡೆಯಲು ಸಾಧ್ಯವಾಗುತ್ತದೆ ಯಾವಾಗ ಆಸಕ್ತಿ ಇದ್ದಾಗ ಆದ್ದರಿಂದ ಅರುಣ್ ಡೇಲರ ಉದ್ದೇಶವು ಥಿಯಾಸಫಿಯನ್ನು ಕುರಿತು ಓದುಗರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಆಸಕ್ತಿಯನ್ನು ಕೇಳಿಸುವುದಾಗಿತ್ತು ಇದು ಬಹಳ ಮಹತ್ವವಾದ ವಿಷಯ ನಮ್ಮ ಜೀವನದ ನಿಜ ಸ್ವರೂಪವೆಂದರೆ ಮುಂದೆ ಹೋಗ್ತಾ ಇರ್ತಾರೆ ಪರಿಸರದ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ಜೀವನದ ನಿಜ ಸ್ವರೂಪವೇನೆಂದರೆ ಅದು ನಾವು ಹುಟ್ಟಿದ ಪರಿಸರದಿಂದ ಅಗಾಧವಾಗಿ ಪ್ರಭಾತ ಪ್ರಭಾವಿತವಾಗಿದೆ ನಮ್ಮ ಜೀವನದ ನಿಜ ಸ್ವರೂಪ ನಾನು ಏನು ಈ ಜೀವನ ನನ್ನ ಜೀವನ ಏನು ಅನ್ನೋದು ಯಾವರಿಂದ ರೂಪಿತವಾಗಿದೆ ಅಂದರೆ ನಾನು ಸುತ್ತಮುತ್ತಲಿನ ಪರಿಸರದಿಂದ ರೂಪಿತವಾಗಿದೆ ಪರಿಸರ ಅಂದರೆ ನನ್ನ ಕುಟುಂಬ ತಂದೆ ತಾಯಿ ಸ್ನೇಹಿತರು ಬಂಧು ಬಳಗ ನನ್ನ ಸಮಾಜ ಇವೆಲ್ಲ ಪರಿಸರದಿಂದ ನಮ್ಮ ಜೀವನವು ರೂಪಿತವಾಗಿದೆ ಅಥವಾ ಪ್ರಭಾವಿತವಾಗಿದೆ ಸಾಮಾನ್ಯವಾಗಿ ನಾವು ನಮ್ಮ ಹುಟ್ಟಿನ ಬಗ್ಗೆ ಹುಟ್ಟಿದ ಪರಿಸರದ ಬಗ್ಗೆ ಹೆಚ್ಚು ಆಲೋಚಿಸ್ ಆಲೋಚಿಸದೆ ಅದನ್ನು ಸ್ವೀಕಾರ ಮಾಡಿಬಿಡ್ತೇವೆ ನಾವು ಹುಟ್ಟಿದ್ದೀವಿ ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಈ ನಮ್ಮ ಇರುವಿಕೆ ನಮ್ಮ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಬಂಧವನ್ನು ನಮ್ಮ ಅಸ್ತಿತ್ವ ಮತ್ತು ಪರಿಸರ ನಮ್ಮ ಸುತ್ತಮುತ್ತಲಿನ ಪರಿಸರದ ಸಂಬಂಧವನ್ನು ವಿಕಾಸದ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಈ ವಿಕಾಸದ ಪ್ರಕ್ರಿಯೆಯನ್ನು ಇಲ್ಲಿಯವರೆಗೆ ನಾವು ಒಂದು ನಂಬಿಕೆ ಮತ್ತು ಭರವಸೆ ಎಂದೇ ಭಾವಿಸಿದ್ದೇವೆ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಮನುಷ್ಯನ ಜೀವನದ ಸ್ವರೂಪ ಅವನ ಪರಿಸರದಿಂದ ಉಂಟಾಗುತ್ತದೆ ಎಂತಹ ಪರಿಸರದಲ್ಲಿ ನಾವು ಹುಟ್ಟಬೇಕು ಎನ್ನುವುದು ದೈವಿ ಯೋಜನೆಯಾಗಿರ್ತದೆ ಅದರಿಂದ ನಮ್ಮ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಥಿಯಾಸಫಿ ಸಾರ್ವಜಯನೆಂದರೆ ಅವ್ರು ಹೇಳ್ತಾರೆ ನಮ್ಮ ಸುತ್ತಮುತ್ತಲೂ ಗಮನಿಸಿದಾಗ ಸೃಷ್ಟಿಯಲ್ಲಿ ಖನಿಜ ವರ್ಗ ಸಸ್ಯವರ್ಗ ಪ್ರಾಣಿವರ್ಗ ಮತ್ತು ಮನುಷ್ಯ ವರ್ಗಕ್ಕೆ ಸೇರಿದ ಪ್ರತಿಯೊಂದು ನಿರಂತರವಾಗಿ ವಿಕಾಸ ಹೊಂದುತ್ತಲೇ ಇರುತ್ತದೆ ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ವರ್ಗಗಳು ಖನಿಜ ಪ್ರಾಣಿ ಸಸ್ಯ ಮತ್ತು ಮನುಷ್ಯ ವರ್ಗದ ಎಲ್ಲದರಲ್ಲಿಯೂ ಸಾವಕಾಶವಾಗಿ ವಿಕಾಸ ಆಗ್ತಾನೇ ಇರ್ತದೆ ನಿರಂತರವಾಗಿ ವಿಕಾಸ ಹೊಂದುತ್ತಾ ಇರುತ್ತದೆ ಎರಡನೆಯದಾಗಿ ಈ ಬೆಳವಣಿಗೆಯ ಪ್ರಕ್ರಿಯೆಯು ಅನೇಕ ಹಂತಗಳನ್ನು ಹೊಂದಿದ್ದು ಪ್ರತಿ ಹಂತದಲ್ಲಿ ನಿಂತಿರುವ ಎಲ್ಲವೂ ನಿಧಾನವಾಗಿ ಮುಂದಿನ ಹಂತಕ್ಕೆ ಸಾಗುತ್ತಲೇ ಇರುತ್ತದೆ ಒಂದು ಹಂತದಲ್ಲಿ ಅಲ್ಲೇ ಬೆಳವಣಿಗೆಯಾಗಿ ನಿಲ್ಲುವುದಿಲ್ಲ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಒಂದು ವರ್ಗದಿಂದ ಮುಂದಿನ ವರ್ಗಕ್ಕೆ ಖನಿಜ ವರ್ಗ ವಿಕಾಸವಂತೆಲ್ಲ ಸಸ್ಯವರ್ಗಕ್ಕೆ ಬರ್ತದೆ ಸಸ್ಯವರ್ಗ ವಿಕಾಸವಂತೆಲ್ಲ ಪ್ರಾಣಿವರ್ಗಕ್ಕೆ ವರ್ಗದಿಂದ ಮನುಷ್ಯ ವರ್ಗ ಮನುಷ್ಯ ವರ್ಗದಿಂದ ಮುಂದಿನ ಸಾಧಕ ವರ್ಗ ಅಥವಾ ಮುಂದಿನ ಹಂತಕ್ಕೆ ದೀಕ್ಷೆಯನ್ನು ಪಡೆದು ಹೋಗ್ತಾರೆ ಅಂತ ನಮಗೆ ಗೊತ್ತಿದೆ ಅದರಿಂದ ಅವರು ಹೇಳ್ತಾರೆ ಅನೇಕ ಹಂತಗಳನ್ನು ಹೊಂದಿದ್ದು ಎಲ್ಲ ಹಂತದಲ್ಲಿ ನಿಂತು ಎಲ್ಲಿಯೂ ಒಂದು ಹಂತದಲ್ಲಿ ನಿಲ್ಲುವುದಿಲ್ಲ ನಿಧಾನವಾಗಿ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಹೋಗುತ್ತದೆ ಮೂರನೇದಾಗಿ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಈ ಪ್ರತಿಯೊಂದು ಪ್ರತಿಯೊಂದು ಅಂದರೆ ಈ ಜೀವ ಚೈತನ್ಯವು ಬಿತ್ತುತ್ತದೆ ಮತ್ತು ಅನುಭವಿಸುತ್ತದೆ ಮತ್ತು ವಿಕಾಸ ಹೊಂದಿದಂತೆ ಅಲ್ಲ ತನ್ನ ಹಿಂದೆ ಏನನ್ನೂ ಬಿಡುವುದಿಲ್ಲ ಅನುಭವ ಅಥವಾ ಇದನ್ನು ಬಿಡುವುದಿಲ್ಲ ಎಲ್ಲವನ್ನೂ ತನ್ನ ಜೊತೆಗೆ ಬಿತ್ತಿದುದನ್ನು ಮತ್ತು ಅನುಭವಿಸುವುದನ್ನು ತನ್ನೊಂದಿಗೆ ಮುಂದಿನ ಜನ್ಮಕ್ಕೆ ಅನುಭವಗಳಲ್ಲೇ ಉಳಿಯುವುದಿಲ್ಲ ಅದು ನಮ್ಮ ವಿಕಾಸಕ್ಕೆ ಮೆಟ್ಟಿಲುಗಳಾಗುತ್ತವೆ ನಾಲ್ಕನೇದಾಗಿ ಮಾನವ ವರ್ಗದಲ್ಲಿರುವ ನಮ್ಮಲ್ಲಿ ನಾವು ಸಾಗಿ ಬಂದಿರುವ ಎಲ್ಲ ವರ್ಗಗಳಲ್ಲೇ ಪಡೆದ ಅನುಭವಗಳ ಫಲವು ಸಂಗ್ರಹವಾಗಿರುತ್ತದೆ ಖನಿಜ ವರ್ಗ ಸಸ್ಯವರ್ಗ ವರ್ಗದ ಎಲ್ಲ ಅನುಭವಗಳು ನಮ್ಮಲ್ಲಿ ಇರುತ್ತವೆ ಐದನೇದಾಗಿ ನಾವು ತಲುಪಬೇಕಾದ ಹಂತಕ್ಕೆ ನಾವು ತಲುಪಬೇಕಾದ ಹಂತಕ್ಕೆ ಅದು ತನ್ನ ನೆರಳನ್ನು ನಮ್ಮ ಮುಂದೆ ಪಸರಿಸುವುದಲ್ಲದೆ ಈ ಅನುಭವಗಳ ನೆರಳು ನಮ್ಮ ಮುಂದೆ ಪಸರಿಸುವುದಲ್ಲದೆ ನಮ್ಮ ಮೇಲೆ ಗುರುತ್ವಾಕರ್ಷಣ ಪ್ರಭಾವವನ್ನು ಬೀರುತ್ತದೆ ಈ ರೀತಿಯಾಗಿ ಭವಿಷ್ಯವು ನಮ್ಮನ್ನು ಮುಂದಕ್ಕೆ ಸೆಳೆಯುತ್ತದೆ ಭೂತ ಮತ್ತು ವರ್ತಮಾನವು ನಮ್ಮನ್ನು ಮುಂದಕ್ಕೆ ತಳ್ಳುತ್ತವೆ ಮುಂದಿನ ಹಂತಕ್ಕೆ ತಳ್ಳುತ್ತವೆ ಈ ಪ್ರಕ್ರಿಯೆ ಯಾವಾಗಲೂ ನಡೆಯುತ್ತ ಇರುತ್ತದೆ ಇದು ಸೃಷ್ಟಿಯ ವಿಕಾಸದ ಒಂದು ಪರಿ ಅಥವಾ ಒಂದು ರೀತಿ ಅದನ್ನು ಥಿಯಾಸಫಿ ಹೇಳುವುದನ್ನೇ ಇವರು ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಹುಟ್ಟು ಮತ್ತು ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳ ಕುರಿತು ಹುಟ್ಟು ನಮ್ಮ ಹುಟ್ಟು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಕುರಿತು ಥಿಯಾಸಫಿಯು ಹೀಗೆ ಹೇಳುತ್ತದೆ ಏನು ಪ್ರತಿಯೊಂದು ಹುಟ್ಟು ಅಥವಾ ಜನ್ಮ ನಮ್ಮ ಸುತ್ತಮುತ್ತಲಿರುವ ಅಥವಾ ವಿಕಾಸದ ಪ್ರಕ್ರಿಯೆಯಲ್ಲಿನ ಒಂದು ಅಧ್ಯಾಯವಾಗಿದ್ದು ಒಂದೊಂದು ಹುಟ್ಟು ವಿಕಾಸದ ಪ್ರಕ್ರಿಯೆಯಲ್ಲಿ ಒಂದು ಅಧ್ಯಾಯವಾಗಿದ್ದು ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಜ್ಞಾನದ ಕತ್ತಲೆ ದುಃಖ ಅಸಂತೋಷ ನಿರಾಶೆಗಳ ಮೂಲಕ ಅಂತಿಮ ಮತ್ತು ಶಾಶ್ವತ ಪ್ರಕಾಶದ ಶಾಂತಿಯಡೆಗೆ ಸಾಗುತ್ತಾನೆ ಒಂದು ಹುಟ್ಟು ಒಂದೊಂದು ಅಧ್ಯಾಯವಾಗಿದ್ದು ಅಲ್ಲಿ ಅಜ್ಞಾನ ಕತ್ತಲೆ ದುಃಖ ಸಂತೋಷ ನಿರಾಶೆಗಳ ಮೂಲಕ ಸಾಗಿ ಅಂತಿಮವಾಗಿ ಮತ್ತು ಶಾಶ್ವತ ಪ್ರಕಾಶದ ಶಾಂತಿಯಡಿಗೆ ಸಾಗುತ್ತಾನೆ ಆದ್ದರಿಂದ ನಾವು ಪಡೆಯುವ ಪ್ರತಿ ಹುಟ್ಟು ಪುನರ್ಜನ್ಮವಾಗಿದ್ದು ತನ್ನದೇ ಪ್ರಜ್ಞೆಯ ಸ್ಥಿತಿಯಲ್ಲಿ ವಿಶ್ರಾಂತಿ ಮತ್ತು ವಿನೋದವನ್ನು ಹೊಂದಿ ಪುನಃ ಈ ಭಾವ್ಯ ಪ್ರಪಂಚದಲ್ಲಿ ಜೀವಸೂತ್ರವನ್ನು ಪಡೆಯುತ್ತದೆ ಒಂದು ಸಲ ಆದದ್ದು ಮತ್ತು ಮರಣದ ನಂತರ ಅದು ವಿಶ್ರಾಂತಿ ಹೊಂದಿ ಮತ್ತೆ ಪುನಃ ಒಂದು ಹುಟ್ಟಿನ ರೂಪದಲ್ಲಿ ಬರುತ್ತದೆ ಅಂದರೆ ಯಾವಾಗ ಒಂದು ಜೀವವು ಸಾವಿನ ಮೂಲಕ ಕೊನೆಗೊಂಡಾಗ ಅದು ಮುಕ್ತಾಯ ಅಥವಾ ಕೊನೆ ಅಂತ ಅನ್ನ ಆಗದೆ ವ್ಯಕ್ತಿಯ ಜೀವನದ ಮುಂದುವರಿಕೆಯಾಗುತ್ತದೆ ಈ ಸಾವು ಅಂದಾಗ ಅದು ವ್ಯಕ್ತಿಯ ಜೀವನದ ಮುಂದುವರಿಕೆ ಆದ್ದರಿಂದ ಮರಣ ಎನ್ನುವುದು ಆತ್ಮನ ವಿಶ್ರಾಂತಿ ಮತ್ತು ಮುಂದಿನ ವಿಕಾಸಕ್ಕೆ ಬೇಕಾಗಿರುವ ಹೆಬ್ಬಾಗಿಲು ಅಂತ ಹೇಳ್ತಾರೆ ಇದೇ ಥಿಯಾಸಫಿಯ ಸಿದ್ಧಾಂತವನ್ನು ಈ ಸಣ್ಣ ಸಂಕ್ಷಿಪ್ತ ರೂಪದಲ್ಲಿ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡನೆಯದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವು ಅದು ಯಾವುದೇ ಸ್ವರೂಪದ್ದಾಗಿರಲಿ ನಾವು ಬಯಸುವ ಬೆಳವಣಿಗೆ ಅವಶ್ಯಕತೆ ಅವಶ್ಯಕವಾಗಿದೆ ಇದು ನಮ್ಮ ಹುಟ್ಟಿನ ಬಗ್ಗೆ ಆಯಿತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಹೇಳ್ತಾರೆ ಪರಿಸರವು ಅದು ಯಾವುದೇ ಸ್ವರೂಪದ್ದಾಗಿರಲಿ ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ನಾವು ಬಯಸುವ ಬೆಳವಣಿಗೆಗೆ ಅವಶ್ಯಕವಾಗಿದೆ ನಮಗೆ ಸೂಕ್ತವಾದಂಥ ನಮ್ಮ ಬೆಳವಣಿಗೆಗೆ ಸೂಕ್ತವಾದಂಥ ಪರಿಸರದಾಗಿರ್ತದೆ ಅದು ಅವಶ್ಯಕವಾಗಿರ್ತದೆ ತಾಯಿ ತಂದೆ ಸಹೋದರ ಸಹೋದರಿಯರು ಸ್ನೇಹಿತರು ನಂಬಿಕೆಗಳು ರಾಷ್ಟ್ರೀಯತೆ ಅವಕಾಶಗಳು ಇವೆಲ್ಲವುಗಳು ಇಲ್ಲದಿರುವಿಕೆಯೂ ನಮ್ಮ ಹುಟ್ಟು ಮತ್ತು ಬೆಳವಣಿಗೆ ಅವಶ್ಯಕವಾಗಿವೆ ತಂದೆ ತಾಯಿ ಸ್ನೇಹಿತರು ವೈರಿಗಳು ಸಹೋದರರು ಸಹೋದರಿಯರು ನಮ್ಮ ರಾಷ್ಟ್ರ ನಮ್ಮ ನಂಬಿಕೆಗಳು ನಮ್ಮ ಧರ್ಮ ನಮ್ಮ ಸ್ನೇಹಿತರು ನಮಗೆ ಸಿಕ್ಕಿರುವ ಅವಕಾಶಗಳು ಅಥವಾ ಇವು ಯಾವ ಇಲ್ಲದೇ ಇದ್ದರೂ ಸಹಿತ ಕೂಡ ಅದು ಒಂದು ಅವಕಾಶವಾಗಿ ನಮ್ಮ ಮುಂದಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ನಾವು ಹಿಂದೆ ಹೊಂದಿದ ಜನ್ಮಗಳಲ್ಲಿನ ವ್ಯವಸ್ಥೆಗಳು ಅವಕಾಶಗಳು ಆಗಿನ ನಮ್ಮ ಬೆಳವಣಿಗೆ ಅವಶ್ಯಕವಾಗಿದ್ದವು ಹಿಂದಿನ ಜನ್ಮದಲ್ಲಿ ಏನೇನು ನಮ್ಮ ಪರಿಸರ ಇತ್ತು ಆಗಿನ ಬೆಳವಣಿಗೆ ಅವಶ್ಯಕತವಾಗಿದ್ದವು ಅಂದರೆ ಈಗಿನ ಪರಿಸರ ಈಗಿನ ಬೆಳವಣಿಗೆ ಅವಕಾಶವಾಗಿವೆ ಅವಶ್ಯಕವಾಗಿವೆ ಬಹುಶಃ ಸ್ವಲ್ಪ ಹೆಚ್ಚು ಕಡಿಮೆ ಈಗ ನಮ್ಮೊಳನಿರುವ ವ್ಯಕ್ತಿಗಳ ಸಮೂಹದೊಡನೆ ಆಗಲೂ ಸಹ ಬೇರೆಯ ರೀತಿಯ ಸಂಬಂಧಗಳನ್ನು ಹೊಂದಿದ್ದೆವು ಈಗ ನಮಗೆ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಏನೇನಿದ್ದಾರೆ ಆವಾಗಲೂ ಕೂಡ ಈ ಸಮೂಹಗಳ ಜೊತೆಗೆ ಸಂಬಂಧ ಇತ್ತು ಆದರೆ ಬೇರೆ ರೀತಿಯ ಸಂಬಂಧ ಇದ್ದಿರಬಹುದು ಮುಂದೆ ಬರುವ ಜನ್ಮಗಳಲ್ಲಿಯೂ ಸಹ ಈ ವ್ಯವಸ್ಥೆಗಳು ಮತ್ತು ಅವಕಾಶಗಳು ಬದಲಾವಣೆ ಹೊಂದುತ್ತಲೇ ಇರುತ್ತವೆ ಪ್ರತಿ ಜನ್ಮದಲ್ಲಿಯೂ ಹೊಸ ಹೊಸ ಪರಿಸರವನ್ನು ನಮಗೆ ನಮ್ಮ ಅಭ್ಯುದಯಕ್ಕಾಗಿ ಅಥವಾ ನಮ್ಮ ವಿಕಾಸಕ್ಕಾಗಿ ಈ ದೈವಿ ಯೋಜನೆಯಲ್ಲಿ ನಾವು ಪಡೆಯುತ್ತೇವೆ ಆದ್ದರಿಂದ ನಾವು ನಮಗೆ ದೊರೆತಿರುವ ಪರಿಸರದ ಸಂಪೂರ್ಣ ಉಪಯೋಗವನ್ನು ಅದರ ಸಾರವನ್ನು ದೊರಕಿರುವ ಎಲ್ಲ ಅವಕಾಶಗಳನ್ನು ಪಡೆದುಕೊಂಡು ಅವುಗಳು ನಮಗೆ ಕಲಿಸಲು ರೂಪಿಸಿರುವ ಎಲ್ಲ ಪಾಠಗಳನ್ನು ಕಲಿಯಬೇಕು ಯಾವ ಪರಿಸರವನ್ನು ತಿರಸ್ಕಾರ ಮಾಡುವ ಹಾಗಿಲ್ಲ ನಾವು ಹೊಂದಿರುವ ಪ್ರಸ್ತುತ ಪರಿಸರವನ್ನು ಉತ್ತಮವಾದ ವ್ಯವಸ್ಥೆಯನ್ನಾಗಿ ಪರಿಸಿಕೊಳ್ಳಬೇಕಾದರೆ ಪರಿಸರದಲ್ಲಿರುವ ಪ್ರತಿಯೊಂದು ಮೂಲ ವಸ್ತುವಿನೊಡನೆ ಅವುಗಳನ್ನು ತಿರಸ್ಕರಿಸದೆ ಅವುಗಳಲ್ಲಿರುವ ಚೈತನ್ಯದೊಡನೆ ರಚನಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು ಯಾವುದನ್ನು ತಿರಸ್ಕರಿಸುವುದು ತಿರಸ್ಕೋ ಹಾಗಿಲ್ಲ ತಿರಸ್ಕರಿಸುವ ಹಾಗಿಲ್ಲ ಎಲ್ಲದರೊಡೂ ನೀವು ರಚನಾತ್ಮಕವಾದ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು ಪಲಾಯನಕ್ಕೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಪರಿಹರಿಸಿಕೊಳ್ಳಲು ಯಾವುದೇ ಅವಕಾಶವಿಲ್ಲ ಆ ಪರಿಸರದಿಂದ ಓಡಿ ಹೋಗಲಿಕ್ಕೆ ಆಗಲಿ ಅಥವಾ ನಮಗೆ ಬೇಕಾದಂತೆ ಪರಿವರ್ತಿಕೊಳ್ಳಕ್ಕೆ ಯಾವುದೇ ಅವಕಾಶವಿಲ್ಲ ಏಕೆಂದರೆ ಈಗಿನ ಪರಿಸರವು ಹಿಂದಿನ ಜನ್ಮಗಳಲ್ಲಿ ತಾನೇ ಸೃಷ್ಟಿಸಿಕೊಂಡ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಮುಂದಿನ ಹೆಜ್ಜೆಗೆ ಅವಶ್ಯಕವಾದುದು ಈ ಪರಿಸರವನ್ನು ನಾವೇ ಹಿಂದಿನ ಕರ್ಮಗಳಲ್ಲೇ ಸೃಷ್ಟಿ ಅಲ್ಲಿ ಕರ್ಮ ಸಿದ್ಧಾಂತ ಅಂತ ಹೇಳೋದಿಲ್ಲ ಅವರು ನಾವೇ ಸೃಷ್ಟಿಸಿಕೊಂಡದ್ದು ಮತ್ತು ಈಗಿನ ಬೆಳವಣಿಗೆ ಅದರ ಅವಶ್ಯಕತೆ ಇದೆ ಅದರಿಂದ ಪಲಾಯನ ಸಾಧ್ಯವಿಲ್ಲ ಥಿಯಾಸಫಿಯು ಹೇಳುವುದೇನೆಂದರೆ ವಿಕಾಸದ ಉದ್ದೇಶವು ಅನುಭವ ಸಂತೋಷ ಮತ್ತು ಶಾಂತಿಯಾಗಿರುವುದರಿಂದ ನಿಷ್ಪ್ರಯೋಜಕ ಎನ್ನುವ ಅಂಶವೇ ಇಲ್ಲ ಅಲ್ಟ್ ಅಲ್ಟಿಮೇಟ್ ಗುರಿ ಏನು ಅದರದು ಅಂದರೆ ಸುಖ ಸಂತೋಷ ಅನುಭವ ಶಾಂತಿ ನಿಷ್ಪ್ರಯೋಜಕ ಅನ್ನುವ ಅಂಶ ಥಿಯಾಸಫಿಯಲ್ಲಿ ಇಲ್ಲೇ ಇಲ್ಲ ಆದರೆ ಎಲ್ಲವೂ ಸದಾವಕಾಶಗಳಾಗಿರುತ್ತವೆ ನಮಗೆ ದುಃಖಗಳು ಬಂದರೂ ಕಷ್ಟಗಳು ಬಂದರೂ ಎಲ್ಲವೂ ಸದಾವಕಾಶಗಳಾಗಿರುತ್ತವೆ ಜೀವನದ ಪ್ರತಿಯೊಂದು ಘಟನೆಯು ಒಂದು ಅವಕಾಶವಾಗುತ್ತದೆ ಯಾವುದೇ ಘಟನೆ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅದು ಒಂದು ಅವಕಾಶವಾಗಿರುತ್ತದೆ ಅದು ನಾವು ಬಯಸುವ ಬಾಗಿಲನ್ನು ತಟ್ಟುವ ಕ್ರಿಯೆಯಾಗಿರುತ್ತದೆ ಯಾವುದೇ ವ್ಯಕ್ತಿಯು ಕೇವಲ ಒಂದೇ ಸ್ಥಿತಿಯ ಪರಿಸರವನ್ನು ಯಾವಾಗಲೂ ಹೊಂದಿರುವುದಿಲ್ಲ ಆದರೆ ಪ್ರತಿಯೊಂದು ಸ್ಥಿತಿಯು ಮುಂದಿನ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಅವರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದರೆ ಕುರ್ಚಿ ಟೇಬಲ್ ಹೂವು ಪ್ರಾಣಿ ಚಿತ್ರ ಇತ್ಯಾದಿಗಳು ಬಹಳಷ್ಟು ಜನರಿಗೆ ಅತಿ ಸಾಮಾನ್ಯ ವಸ್ತುಗಳಾಗಿ ಇನ್ನೂ ಕೆಲವರಿಗೆ ಅವಶ್ಯಕ ವಸ್ತುಗಳಾಗಿ ತೋರಿದರೂ ವ್ಯಕ್ತಿ ಮತ್ತು ವಸ್ತುಗಳ ಮಧ್ಯೆ ಅತಿ ಸೂಕ್ಷ್ಮ ಸಂಬಂಧ ಏರ್ಪಟ್ಟಿರುತ್ತದೆ ನಮ್ಮ ಸುತ್ತಮುತ್ತಲಿರುವ ಯಾವುದೇ ವಸ್ತು ಟೇಬಲ್ ಕುರ್ಚಿ ಹೂವು ಯಾವುದೇ ಇರಲಿ ಯಾವುದು ನಿಷ್ಪ್ರಯೋಜಕ ಅಲ್ಲ ಅದಕ್ಕೆ ಏನೋ ಒಂದು ಸಂಬಂಧ ಇದೆ ನಮಗೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಸೂಕ್ಷ್ಮವಾದ ತಿಳುವಳಿಕೆಯ ನಿರ್ವಹಣೆ ಇರಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಇದೊಂದು ಟೇಬಲ್ ಯಾವುದೋ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇದ್ದೇ ಇರ್ತದೆ ಅಂತ ಹೇಳ್ತಾರೆ ಅವರು ಅವುಗಳನ್ನು ಉಪಯೋಗಿಸಿಕೊಳ್ಳುವುದರಲ್ಲಿ ಒಂದು ಉದ್ದೇಶವನ್ನು ಪೂಜ್ಯ ಭಾವವನ್ನು ಬಯಸುತ್ತವೆ ಅವೆಲ್ಲವೂ ಆ ವಸ್ತುಗಳು ಸಹಿತ ನಮ್ಮಿಂದ ಪೂಜ್ಯ ಭಾವವನ್ನು ಬಯಸ್ತವೆ ಅಂತ ಅದರ ಉಪಯೋಗ ನಾವು ಅದರ ಪೂಜ್ಯ ಭಾವನೆಯಿಂದನೇ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಆದ್ದರಿಂದ ಥಿಯಾಸಫಿಯು ಪ್ರತಿಯೊಂದಕ್ಕೂ ಒಂದು ಮೌಲ್ಯವನ್ನು ಒಂದು ಉದ್ದೇಶವನ್ನು ಮತ್ತು ಚೈತನ್ಯವನ್ನು ನೀಡುತ್ತದೆ ಚೈತನ್ಯರಹಿತ ನಿರ್ಜೀವ ಆಶಾರಹಿತ ನಿಸ್ಸಾಯಕ ನಿರುಪಯೋಗಿ ಚೈತನ್ಯರಹಿತ ನಿರ್ಜೀವ ಆಶಾರಹಿತ ನಿಸ್ಸಾಯಕ ನಿರುಪಯೋಗಿ ಎನ್ನುವ ಶಬ್ದಗಳು ಥಿಯಾಸಫಿಯ ಶಬ್ದಕೋಶದಲ್ಲಿ ಇಲ್ಲವೇ ಇಲ್ಲ ಎಲ್ಲವೂ ಉಪಯೋಗವುಳ್ಳುವಂಥವೇ ಎಲ್ಲವೂ ನಮಗೆ ಅವಶ್ಯಕವಾದಂಥವೇ ನಮ್ಮನ್ನು ರೂಪಿಸಲಿಕ್ಕೆ ಬಂದಂಥವೇ ಎಲ್ಲ ನಮ್ಮನ್ನು ವಿಕಾಸಗೊಳಿಸಲಿಕ್ಕೆ ಬಂದಂಥವು ಎಲ್ಲ ಪ್ರತಿಯೊಂದು ವಸ್ತು ಅನ್ನುವುದನ್ನು ಮೊದಲು ನೀನು ತಿಳಿದುಕೋ ಧರ್ಮದ ಬಗ್ಗೆ ಹೇಳ್ತಾರೆ ಥಿಯಾಸಫಿಯು ವೈಯಕ್ತಿಕ ಧರ್ಮವನ್ನು ಮೀರಿದುದಾಗಿದೆ ನಮ್ಮ ವ್ಯಕ್ತಿಗತ ಧರ್ಮವನ್ನು ಕೂಡ ಮೀರಿದ್ದಾಗಿದೆ ಇದು ಎಲ್ಲ ಧರ್ಮಗಳನ್ನು ಸೇರಿಸುವ ಸುವರ್ಣ ಸರಪಳಿಯಾಗಿದೆ ಅದಕ್ಕಾಗಿ ಅವರು ಆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಿಕ್ಕೆ ಹೊಂಟಿದ್ರು ಹ್ಯೂಸನ್ ಅನ್ನೋದರಲ್ಲಿ ಇದು ವ್ಯಕ್ತಿಗತ ವಿದ್ಯೆ ಅಥವಾ ಶಾಸ್ತ್ರವಾಗಿರದೆ ನಮಗೆ ಸಂಬಂಧಪಟ್ಟ ವಿದ್ಯೆ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ ಅನ್ನುವ ಅವಕಾಶ ಶಾಸ್ತ್ರವಾಗಿರದೆ ಅವೆಲ್ಲವುಗಳ ಪರಿಧಿಯನ್ನು ಮೀರಿದ ಮತ್ತು ಅವಶ್ಯಕದ ಅವಶ್ಯಕವಾದ ಅಂಶಗಳನ್ನು ಒಳಗೊಂಡಿದೆ ಅದನ್ನು ಮೀರಿ ಬೆಳೆದಂತಹ ಜ್ಞಾನ ಇತಿಹಾಸವಿ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳು ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳು ಆಯಾ ಕಾಲಕ್ಕೆ ಅವಶ್ಯಕವಾದ ಮಹತ್ವಪೂರ್ಣ ವಿಷಯಗಳು ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೆ ಥಿಯಾಸಫಿಯು ಒಂದು ಶಾಶ್ವತವಾದ ವಿಚಾರಧಾರೆಯಾಗಿದೆ ಅಂತ ಹೇಳ್ತಾರೆ ಅದನ್ನು ಇದೇ ರೀತಿಯವರು ಮುಂದೆ ಹೇಳ್ತಾ ಹೋಗ್ತಾರೆ ಆದರೆ ಎಲ್ಲವನ್ನು ವಿವರಿಸಲಿಕ್ಕೆ ಸಮಯ ಕಡಿಮೆ ಇದೆ ಸಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದಿರುವುದರಿಂದ ಶಿಕ್ಷಣದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಇನ್ನೊಂದು ಹತ್ತು ನಿಮಿಷ ಸಮಯದಲ್ಲಿ ಮೀನು ಮತ್ತು ಶಿಕ್ಷಣ ಅನ್ನುವ ವಿಷಯವಾಗಿ ಒಂದು ಅಧ್ಯಾಯದಲ್ಲಿ ಅವರು ಬರಿತಾ ಹೋಗ್ತಾರೆ ಶಿಕ್ಷಣ ತಜ್ಞರಾಗಿದ್ದ ಅರುಣ್ ಡಯಲ್ ರವರು ಶಿಕ್ಷಣ ವ್ಯವಸ್ಥೆ ಯಾರಿಗೆ ಎನ್ನುವ ಪ್ರಶ್ನೆಯೊಂದಿಗೆ ಆ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾರೆ ಈ ಶಿಕ್ಷಣ ವ್ಯವಸ್ಥೆ ಯಾರಿಗಾಗಿ ಶಿಕ್ಷಣ ನಾವು ಕೊಡ್ತಾ ಇದ್ದೇವೆ ಅನ್ನೋದನ್ನ ಥಿಯಾಸಫಿಯ ಹಿನ್ನೆಲೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ನಾಗರಿಕ ಎನಿಸಿ ಯುಗ ಎನಿಸಿಕೊಂಡ ಇಂದಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಶಿಕ್ಷಣವು ಒಂದು ಪದ್ಧತಿ ಮತ್ತು ವ್ಯವಸ್ಥೆಗಳಿಗೆ ಬದ್ಧವಾಗಿದೆ ಶಿಕ್ಷಣಕ್ಕೆ ಒಂದು ವ್ಯವಸ್ಥೆ ಇದೆ ಒಂದು ಪದ್ಧತಿ ಇದೆ ಇದೇ ರೀತಿಯಾಗಿ ಶಿಕ್ಷಣ ಕೊಡಬೇಕು ಇದನ್ನೇ ಶಿಕ್ಷಣ ಅಂತ ಕೊಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ ಈ ಶಿಕ್ಷಣವು ಮಗುವಿನ ಮೇಲೆ ಒತ್ತಡವನ್ನು ಮತ್ತು ದೇಶಕ್ಕೆ ಕನಿಷ್ಠ ಸೇವೆಯನ್ನು ನೀಡುವ ಅಂಶವಾಗಿದೆ ಇವತ್ತು ನಾವು ಕೊಡ್ತಿರ್ತಕ್ಕಂಥ ಶಿಕ್ಷಣ ಮಗುವಿನ ಮೇಲೆ ಒತ್ತಡವನ್ನು ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಮಗುವಿನ ಮೇಲೆ ಎಷ್ಟು ಮಕ್ಕಳ ಮೇಲೆ ಒತ್ತಡ ಇರ್ತದೆ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಇಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಇಷ್ಟು ವಿಷಯಗಳನ್ನು ಬಯಹಾರ್ಟ್ ಮಾಡಬೇಕು ಅನ್ನೋ ಒತ್ತಡದ ಜೊತೆಗೆ ಏನಿದೆ ಅಂದರೆ ಇದರಿಂದ ಉಪಯೋಗ ಆಗಬೇಕು ಏನು ದೇಶಕ್ಕೆ ಉಪಯೋಗ ಆಗಬೇಕು ಅದು ಆಗ್ತಾ ಇಲ್ಲ ಅಂತ ಶಿಕ್ಷಣ ವ್ಯವಸ್ಥೆ ನಮ್ಮದಾಗಿದೆ ಯಾವಾಗ ನಾವು ಒಂದು ಮಗುವಿಗೆ ಶಿಕ್ಷಣ ಶಿಕ್ಷಣ ನೀಡ ಶಿಕ್ಷಣ ನೀಡಲು ಪ್ರಾರಂಭಿಸುತ್ತೇವೆಯೋ ಆಗ ನಾವು ಬೆಳೆದ ಜೀವಿಗೆ ಶಿಕ್ಷಣ ನೀಡುತ್ತಿರುತ್ತೇವೆ ಒಂದು ಮಗುವಿಗೆ ಯಾವಾಗ ಶಿಕ್ಷಣ ನೀಡಲು ಪ್ರಾರಂಭಿಸುತ್ತೇವೆಯೋ ನಿಜವಾಗಿಯೂ ನಾವು ಒಂದು ಬೆಳೆದ ಜೀವಿಗೆ ಶಿಕ್ಷಣ ನೀಡುತ್ತಿದ್ದೇವೆ ಹೇಗೆ ಅವನ ಸ್ಥೂಲ ದೇಹವು ಚಿಕ್ಕದಾಗಿದ್ದರೂ ಸಹಿತ ನಾವು ಕೇವಲ ಅವನ ಸ್ಥೂಲ ದೇಹವನ್ನು ದೇಹವನ್ನು ಮಾತ್ರ ನೋಡುತ್ತೇವೆ ಅವನ ಸ್ಥೂಲ ದೇಹ ಚಿಕ್ಕದಾಗಿರಬಹುದು ಅವನ ಸ್ಥೂಲ ದೇಹವನ್ನು ಮಾತ್ರ ನೋಡುತ್ತೇವೆ ಅದರಲ್ಲಿರುವ ಆತ್ಮನ ಬಗ್ಗೆ ನಮಗೆ ಏನೂ ತಿಳಿದಿರುವುದಿಲ್ಲ ವಿವೇಕಯುಳ್ಳ ತಂದೆ ತಾಯಿಗಳು ಏನು ಮಾಡ್ತಾರೆ ಮತ್ತು ಶಿಕ್ಷಕರು ತಾವು ಒಬ್ಬ ವಯಸ್ಕನಾದ ಮತ್ತು ಅನುಭವಿಯಾದ ಪಥಿಕನೊಡನೆ ವ್ಯವಹರಿಸುತ್ತಿದ್ದೇವೆ ಎಂಬುದನ್ನು ಗಮನದಲ್ಲಿಡಬೇಕು ತಂದೆ ತಾಯಿಗಳು ಯಾವುದನ್ನು ಗಮನದಲ್ಲಿಡಬೇಕು ಶಿಕ್ಷಣದಲ್ಲಿ ಅಥವಾ ಶಿಕ್ಷಕರು ಕರ್ತವ್ಯ ಏನು ಅಂದರೆ ತಾವು ಒಬ್ಬ ವಯಸ್ಕನಾದ ಮತ್ತು ಅನುಭವಿಯಾದ ಪಥಿಕನೊಡನೆ ವ್ಯವಹರಿಸುತ್ತಿದ್ದೇವೆ ಎನ್ನುವುದನ್ನು ಗಮನದಲ್ಲಿಡಬೇಕು ಅವನ ಆ ಮಗುವಿನಲ್ಲಿರುವ ಆತ್ಮದ ಬೆಳವಣಿಗೆ ಮುಂದುವರೆದಿದ್ದಾಗಿರುತ್ತದೆ ತನಗೆ ಏನು ಬೇಕೆಂದು ತಿಳಿದ ಆ ಪಥಿಕನು ಆ ಆತ್ಮ ತನ್ನ ತಂದೆ ತಾಯಿಗಳು ಮತ್ತು ಶಿಕ್ಷಕರು ತನ್ನ ಅವಶ್ಯಕತೆಗಳನ್ನು ಆವಿಷ್ಕರಿಸಬೇಕೆಂದು ಬಯಸುತ್ತಾನೆ ಆತ್ಮದಲ್ಲಿ ಒಂದು ಬಯಕೆ ಇರ್ತದೆ ಆದರೆ ಸ್ಥೂಲ ಮಗುವಿನ ದೇಹ ಅದನ್ನು ಹೇಳೋದಿಲ್ಲ ಆದರೆ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಅದನ್ನು ಆವಿಷ್ಕರಿಸಬೇಕು ಇದು ಬೆಳೆದ ಜೀವಿ ಇದಕ್ಕೆ ಏನು ಬೇಕು ಇದರ ವಿಕಾಸಕ್ಕೆ ಏನು ಬೇಕು ಅಂತ ಅವರು ಆವಿಷ್ಕರಿಸಬೇಕಾಗುತ್ತದೆ ಕಂಡಿಡಿಯಬೇಕಾಗುತ್ತದೆ ಅದರಲ್ಲಿರುವ ಕೌಶಲ್ಯವನ್ನು ಹೊರಗೆ ತೆಗೆಯಬೇಕಾಗುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಶಿಕ್ಷಣವನ್ನು ಕೇವಲ ನಾವು ಸ್ಥೂಲ ದೇಹಕ್ಕೆ ಕೊಡ್ತಾ ಇದ್ದೇವೆ ನಮ್ಮ ಮಿದುಳಿಗೆ ಕೊಡ್ತಾ ಇದ್ದೇವೆ ಅಂತ ನಾವು ಭಾವಿಸ್ತೇವೆ ಆದರೆ ನಿಜವಾದ ಶಿಕ್ಷಣ ಕೊಡುವುದು ಆತ್ಮಕ್ಕೆ ಅದು ಎಷ್ಟರ ಮಟ್ಟಿಗೆ ಬೆಳೆದಿದೆ ವಿಕಾಸ ಹೊಂದಿದೆ ಎಂದು ತಿಳಿದುಕೊಳ್ಳುವ ಶಕ್ತಿ ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಇರಬೇಕಾಗುತ್ತದೆ ಶಿಕ್ಷಣ ವ್ಯವಸ್ಥೆಯು ನಮಗೆ ಏನನ್ನು ಕಲಿಸುತ್ತದೆ ಎನ್ನುವುದನ್ನು ನೋಡುವುದಾದರೆ ಅದು ಭೌತಿಕ ದೇಹ ಭಾವನೆಗಳು ಉದ್ವೇಗಗಳು ಮನಸ್ಸು ಇತ್ಯಾದಿಗಳ ಮಿಶ್ರಣವಾಗಿ ನಮಗೆ ತಿಳಿಸುತ್ತದೆ ಎಲ್ಲ ಮಿಶ್ರಣ ನಮಗೆ ತಿಳಿಸ್ತಾ ಇರೋದು ನಮ್ಮ ಸ್ಥೂಲ ದೇಹಕ್ಕೆ ನಮ್ಮ ಮಿದುಳಿನ ಮೂಲಕ ಏನೇನು ಬೇಕೋ ಅದನ್ನು ಸಂಗ್ರಹ ಮಾಡಿ ಅದನ್ನು ಕಲಿಸ್ತಾ ಇದೆ ಆದರೆ ಥಿಯಾಸಫಿ ಹೇಳುವುದೇನೆಂದರೆ ವ್ಯಕ್ತಿಯು ಅವನ ದೇಹಗಳನ್ನು ಅನೇಕ ದೇಹಗಳನ್ನು ಹೊಂದಿದ್ದು ಎಲ್ಲ ದೇಹಗಳಲ್ಲಿರುವ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಶಿಕ್ಷಣದ ಗುರಿಯಾಗಿರುತ್ತದೆ ಮನುಷ್ಯ ಅಥವಾ ವ್ಯಕ್ತಿ ಅನೇಕ ದೇಹಗಳನ್ನು ನಮಗೆ ಸ್ಥೂಲ ದೇಹ ಇದೆ ಕಾಮದೇಹ ಇದೆ ಮತ್ತು ಮನ ಮನೋದೇಹ ಇದೆ ಮೇಲಿನ ಮನೋದೇಹ ಕೆಳಗಿನ ಮನೋದೇಹ ಇತೇ ಬುದ್ಧಿ ದೇಹ ಇತ್ಯಾದಿಗಳನ್ನು ನಾವು ತಿಳ್ಕೊಂಡಿದ್ದೇವೆ ಇಲ್ಲಿ ಅವರು ಅವುಗಳನ್ನು ವಿವರವಾಗಿ ಯಾವುದನ್ನು ಹೇಳುವುದಿಲ್ಲ ಮನುಷ್ಯನಿಗೆ ಅನೇಕ ದೇಹಗಳಿವೆ ಆ ದೇಹಗಳಲ್ಲಿರುವ ಪ್ರಜ್ಞೆಯ ವಿಕಾಸಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ಕೊಡಬೇಕು ಕೇವಲ ಸ್ಥೂಲ ದೇಹಕ್ಕೆ ಮತ್ತು ನಮ್ಮ ಮೆದುಳಿಗೆ ಕಸರತ್ತನ್ನು ಕೊಡುವುದು ಶಿಕ್ಷಣವಾಗುವುದಿಲ್ಲ ಅವನ ಮನಸ್ಸು ಏನು ಅವನ ಆಸೆಗಳು ಏನು ಅವನ ಭಾವನೆಗಳು ಏನು ಅನ್ನುವುದನ್ನು ಕಂಡುಕೊಂಡು ಅದಕ್ಕೆ ಸೂಕ್ತವಾದಂತಹ ಶಿಕ್ಷಣ ಕೊಡುವುದು ನಿಜವಾದ ಶಿಕ್ಷಣದ ಉದ್ದೇಶ ಅಥವಾ ಪದ್ಧತಿ ಅಂತ ಹೇಳ್ತಾರೆ ಥಿಯಾಸಫಿಯ ಭಾಷೆಯಲ್ಲಿ ಹೇಳುವುದಾದರೆ ಡೆಫಿನಿಷನ್ ಕೊಡ್ತಾರೆ ಶಿಕ್ಷಣ ಅಂದರೆ ಏನು ಅನ್ನೋದಕ್ಕೆ ಯಾವುದೇ ಸಹಾಯವಿಲ್ಲದೆ ಶಾಶ್ವತವಾದ ಆತ್ಮನ ಪ್ರತಿಬಿಂಬವಾದ ದೇಹಗಳಲ್ಲಿ ಯಾವುದೇ ಸಹಾಯವಿಲ್ಲದೆ ಶಾಶ್ವತವಾದ ಆತ್ಮನ ಪ್ರತಿಬಿಂಬವಾದ ದೇಹಗಳಲ್ಲಿ ಪ್ರಕಟಗೊಳ್ಳಲು ಕಾಯುತ್ತಿರುವ ಒಳಗಿರ ಒಳಗಿರುವುದನ್ನು ಹೊರಗೆ ತರುವುದು ಶಿಕ್ಷಣವಾಗಿದೆ ಶಿಕ್ಷಣ ಅಂದರೆ ಆತ್ಮನ ಪ್ರತಿಬಿಂಬವಾದ ದೇಹಗಳಲ್ಲಿ ಪ್ರಕಟಗೊಳ್ಳಲು ಖಾತರವಾಗಿವೆ ಅವೆಲ್ಲ ಅವನ ಭಾವನೆಗಳು ಅವನ ಜ್ಞಾನ ಎಲ್ಲ ಹೊರಗೆ ಬರಲಿಕ್ಕೆ ವಿಕಾಸ ರೂಪವಾಗಿ ಹೊರಗೆ ಬರಲಿಕ್ಕೆ ಕಾತರಗೊಂಡಿರೋಂಥವನ್ನು ಹೊರಗೆ ತರುವಂತಹುದು ಶಿಕ್ಷಣವಾಗಿದೆ ಹೊರಗೆ ಬರಲು ಪರಿಸ್ಥಿತಿಯು ಸದಾ ಸಿದ್ಧವಾಗಿರುತ್ತದೆ ಪರಿಸ್ಥಿತಿ ಹೊರಗಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸದಾ ಸಿದ್ಧವಾಗಿರುತ್ತದೆ ನಮ್ಮ ಪರಿಸರ ಮತ್ತು ಅಂತರಾಂಗದ ಶಕ್ತಿ ಅದನ್ನು ಹೊರಗೆ ಬಿಡುಗಡೆ ಮಾಡಲಿಕ್ಕೆ ಕಾಯ್ತಾ ಇರ್ತದೆ ಅಂತರಂಗದ ಶಕ್ತಿಯ ಬಿಡುಗಡೆ ಹೊರಗಿನ ಪರಿಸ್ಥಿತಿಯ ಕಾ ಪರಿಸರದ ಕಾಯುವಿಕೆ ಇವೆರಡರ ನಡುವಿನ ಕೊಂಡಿ ಶಿಕ್ಷಣ ಆಗಬೇಕು ಅಂತ ಹೇಳ್ತಾರೆ ಅಂದರೆ ಆ ಆತ್ಮದ ಬೆಳವಣಿಗೆ ಏನು ಬೇಕು ಅನ್ನುವುದನ್ನು ಕೊಡುವುದೇ ಶಿಕ್ಷಣ ಅದರ ಮೂಲ ಉದ್ದೇಶ ಅನ್ನುವುದು ಅವರ ವಿಚಾರ ಆದರೆ ದುರ್ದೈವ ವಶಾತ್ ಇಂದಿನ ಶಿಕ್ಷಣವು ಇಂತಹ ಯಾವುದೇ ಗುರಿಯನ್ನು ಹೊಂದಿಲ್ಲ ಇಂದಿನ ಶಿಕ್ಷಣವು ಜೀವನದ ಕೆಲವು ಸಂದರ್ಭಗಳನ್ನು ಕುರಿತು ಕೇವಲ ಸಿದ್ಧಾಂತಗಳ ರೂಪದಲ್ಲಿ ಮಾಹಿತಿಯನ್ನು ನೀಡುತ್ತದೆ ಇದು ಓನ್ಲಿ ಇನ್ಫಾರ್ಮೇಟಿವ್ ಒಂದು ವೇಳೆ ಶಿಕ್ಷಣವು ಕೇವಲ ಪದ್ಧತಿ ಮತ್ತು ವಿದ್ಯಮಾನಗಳಿಗೆ ಒತ್ತು ನೀಡದೆ ಪದ್ಧತಿ ವ್ಯವಸ್ಥೆಗೆ ಒತ್ತು ನೀಡದೆ ಚೈತನ್ಯಮಯವಾದ ಜೀವನ ಮತ್ತು ಮನೋಭಾವಗಳಿಗೆ ಮಹತ್ವ ನೀಡಿದ್ದರೆ ಈ ಶಿಕ್ಷಣ ಎಷ್ಟು ಪರಿಣಾಮಕಾರಿಯಾಗಿರುತ್ತಿತ್ತು ನೋಡಿ ಇಂಥ ಒಂದು ಶಿಕ್ಷಣ ಇದ್ದರೆ ಎಷ್ಟು ಬದಲಾವಣೆ ಅಥವಾ ವಿಕಾಸ ಉಂಟಾಗ್ತಿತ್ತು ಮಾನವ ಜನಾಂಗದಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಇಂದಿನ ಶಿಕ್ಷಣವು ಗುಣಗ್ರಹತೆಗಿಂತಲೂ ಕೌಶಲ್ಯಕ್ಕಿಂತಲೂ ವ್ಯಕ್ತಿಯಲ್ಲಿರುವ ಆತ್ಮದಲ್ಲಿರುವ ಬೆಳವಣಿಗೆಗಿಂತಲೂ ಕೇವಲ ವಿಶ್ಲೇಷಣೆ ಮತ್ತು ವಿಮರ್ಶೆಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಇದ್ದದನ್ನು ವಿಮರ್ಶೆ ಮಾಡುತ್ತಾ ವಿಭಜನೆ ಮಾಡ್ತಾ ಹೋಗೋದೇ ಶಿಕ್ಷಣದ ಉದ್ದೇಶವಾಗಿದೆ ವಿದ್ಯಾರ್ಥಿಯು ಶಿಕ್ಷಕನಿಂದ ಕಲಿಯುವುದಕ್ಕಿಂತಲೂ ಶಿಕ್ಷಕನು ವಿದ್ಯಾರ್ಥಿಯಿಂದ ಕಲಿಯುವುದು ಬಹಳಷ್ಟಿದೆ ಶಿಕ್ಷಕ ವಿದ್ಯಾರ್ಥಿ ಇಬ್ಬರೂ ಜೊತೆಯಲ್ಲಿ ಬೆಳೆಯಬೇಕಾಗಿದೆ ಯಾವಾಗ ಶಿಕ್ಷಕನು ತಾನು ಕಲಿಸುವ ಮಕ್ಕಳಿಗಿಂತ ಭಿನ್ನವಲ್ಲ ಎಂದು ತಿಳಿಯುತ್ತಾನೋ ಆಗ ಮಾತ್ರ ಅವನು ನಿಜವಾದ ಶಿಕ್ಷಣ ಕ್ಷೇತ್ರವನ್ನು ಪ್ರಯತ್ನಿಸುತ್ತಾನೆ ಶಿಕ್ಷಕ ವಿದ್ಯಾರ್ಥಿಯಿಂದ ಕಲಿಯುವುದು ಬಹಳಷ್ಟಿದೆ ಜೊತೆ ಜೊತೆಯಾಗಿ ಇಬ್ಬರು ಬೆಳೆಯಬೇಕು ಯಾವಾಗ ಶಿಕ್ಷಕ ತಾನು ಕಲಿಸ ಕಲಿಸುವ ಮಕ್ಕಳಿಗಿಂತ ನಾನು ಭಿನ್ನ ಅಲ್ಲ ನಾನು ಅವ್ರ ಜೊತೆಗೆ ಕಲಿತಿದ್ದೇನೆ ಅನ್ನೋ ಭಾವನೆ ಉಂಟಾಗ್ತದೋ ಆವಾಗ ನಿಜವಾದ ಶಿಕ್ಷಣ ಕ್ಷೇತ್ರಕ್ಕೆ ಅವನು ಪ್ರವೇಶ ಮಾಡ್ತಾನೆ ಎ ಟೀಚರ್ ಸೀಜಸ್ ಟು ಬಿ ಎ ಟೀಚರ್ ಇಫ್ ಇ ಸೀಜಸ್ ಟು ಬಿ ಎ ಸ್ಟೂಡೆಂಟ್ ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು ಅವನು ವಿದ್ಯಾರ್ಥಿಯ ಜೊತೆಗೆ ಕಲಿತಾ ಇರಬೇಕು ಅಂತ ಹೇಳ್ತಾರೆ ಕೊನೆಯದಾಗಿ ಶಿಕ್ಷಣದ ಇಡೀ ಉದ್ದೇಶವನ್ನು ಒಂದು ಶಬ್ದದಲ್ಲಿ ಹೇಳುವುದಾದರೆ ಅದು ಪೂಜ್ಯ ಭಾವ ರೆವರೆನ್ಸ್ ಶಿಕ್ಷಣ ಅಂದರೆ ಪೂಜ್ಯ ಭಾವ ವಿದ್ಯೆ ಎಂದರೆ ಪೂಜ್ಯ ಭಾವನೆ ಹೊಂದುವುದು ತಿಳುವಳಿಕೆಯು ವಿಸ್ತಾರವಾದಂತೆ ಈ ಪೂಜ್ಯ ಭಾವನೆಯು ವಿಶ್ವವ್ಯಾಪಿಯಾಗಿ ಸೃಷ್ಟಿಯ ಕನಿಷ್ಠ ಜೀವಿಯನ್ನು ಒಳಗೊಳ್ಳುತ್ತದೆ ಅದರಲ್ಲಿಯೂ ಪೂಜ್ಯ ಭಾವನೆ ಕಾಣುವ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅದೇ ರೀತಿ ಅವರು ವಿಶ್ವ ಮಹಾತ್ವವನ್ನು ಕೂಡ ಕುರಿತು ವಿವರಿಸ್ತಾ ಹೋಗ್ತಾರೆ ವಿಶ್ವ ಚೈತನ್ಯವು ಯಾವುದೇ ರೂಪದಲ್ಲಿ ಇದ್ದರೂ ಅದೆಲ್ಲವೂ ಒಂದೇ ಎಂದು ಥಿಯಾಸಫಿ ಸಾರುತ್ತದೆ ಪ್ರತಿಯೊಬ್ಬ ಸಾಧಕ ಹೇಳುವುದೇನೆಂದರೆ ಅಹಂ ಬ್ರಹ್ಮಾಸ್ಮಿ ನಮಗೆ ನಾವು ನಮ್ಮ ಉಪನಿಷತ್ತುಗಳಲ್ಲಿ ಈ ವಾಕ್ಯಗಳು ಬರ್ತವೆ ಇದರ ಬಗ್ಗೆ ಕೃಷ್ಣಮೂರ್ತಿ ಅವರೊಡನೆ ವೆಂಕಟೇಶಾನಂದ ಸ್ವಾಮಿ ಅವಳು ಸಾಕಷ್ಟು ಚರ್ಚೆ ಮಾಡಿದ್ದು ನಮಗೆ ಗೊತ್ತಿದೆ ಪ್ರತಿಯೊಬ್ಬ ಸಾಧಕನು ಹೇಳುವುದೇನೆಂದರೆ ಅಹಂ ಬ್ರಹ್ಮಾಸ್ಮಿ ನಾನು ಅದನ್ನೇ ಆಗಲು ಬಯಸುತ್ತೇನೆ ಈ ಅರಿವು ನಮ್ಮ ಸುತ್ತಮುತ್ತಲಿನ ಪರಿಸದರೊಡನೆಯ ಸಂಬಂಧಗಳ ಬಗ್ಗೆ ಅವುಗಳೊಂದಿಗೆ ಸಹೋದರ ಭಾವದಿಂದ ಜೀವಿಸುವುದರ ಬಗ್ಗೆ ಅವುಗಳನ್ನು ನಾಶ ಮಾಡದಿರುವುದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನೀಡುತ್ತದೆ ನಾನು ಬ್ರಹ್ಮಾಸ್ಮಿ ಆಗಬೇಕಾದರೆ ಪ್ರತಿಯೊಂದರಲ್ಲಿ ಬ್ರಹ್ಮವನ್ನು ಕಾಣುವಂತಹ ಚೈತನ್ಯನಲ್ಲಿ ಬರಬೇಕು ಆದ್ದರಿಂದ ಪ್ರತಿಯೊಂದು ವಸ್ತುವನ್ನು ನಾಶ ಮಾಡದೇ ಇದ್ದು ಅವುಗಳನ್ನು ನಾನು ಹೇಗೆ ಬಳಸಿಕೊಳ್ಬೇಕು ಅವುಗಳಿಗೆ ಹೇಗೆ ಅವುಗಳೊಡನೆ ಹೇಗೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದನ್ನು ಈ ವಿಶ್ವ ಭ್ರಾತೃತ್ವ ಕಲ್ಪನೆ ತಿಳಿಸುತ್ತದೆ ಮನುಷ್ಯ ವರ್ಗದ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಪ್ರಾಣಿ ಮತ್ತು ಸಸ್ಯವರ್ಗಗಳೊಡನೆ ನಾವು ಸಹೋದರರಾಗಿದ್ದೇವೆ ಏಕೆಂದರೆ ಎಲ್ಲದರಲ್ಲಿರುವುದು ಒಂದೇ ಚೈತನ್ಯ ಮೊದಲಿಗೆ ಈ ವಿಚಾರವು ಅಸಂಗತ ಎನಿಸಿದರು ನಮಗೆ ಕೇಳಲಿಕ್ಕೆ ಹಾಸ್ಯಾಸ್ಪದ ಅನ್ನಿಸ್ತದೆ ಇವರೇನು ಹೇಳ್ತಾ ಇದ್ದಾರೆ ನಮ್ಮಲ್ಲಿರುವ ಚೈತನ್ಯ ಪ್ರಾಣಿಗಳಲ್ಲಿರುವ ಚೈತನ್ಯ ಸಸ್ಯಗಳ ಒಂದೇ ಅನ್ನೋದು ಅಸಂಗತ ಎನಿಸಿದರು ವ್ಯಕ್ತಿ ವಿಕಾಸ ಹೊಂದಿದಂತೆಲ್ಲ ಅವನಿಗೆ ಎಲ್ಲ ಜೀವ ಚೈತನ್ಯಗಳಲ್ಲಿರುವ ವಿಶ್ವ ಸೋದರತ್ವದ ಅಸ್ತಿತ್ವವು ಸ್ಪಷ್ಟವಾಗುತ್ತಾ ಹೋಗುತ್ತದೆ ವ್ಯಕ್ತಿ ವಿಕಾಸ ಹೊಂದಿದಂತೆಲ್ಲ ಅವನಿಗೆ ಇದು ಸ್ಪಷ್ಟವಾಗುತ್ತಾ ಹೋಗುತ್ತದೆ ಪ್ರಾರಂಭಿಕ ಹಂತದಲ್ಲಿ ಅಸಂಗತ ಅನಿಸಿದರೂ ಅನ್ನಿಸಬಹುದು ಆದ್ದರಿಂದ ಪ್ರತಿಯೊಂದು ವಸ್ತು ತನ್ನ ರೂಪವನ್ನು ವಸ್ತು ಮತ್ತು ರೂಪವನ್ನು ಪ್ರತಿಯೊಂದು ವಸ್ತು ಮತ್ತು ರೂಪವನ್ನು ನಾವು ಪೂಜ್ಯ ಭಾವದಿಂದ ಕಾಣುವುದನ್ನು ಕಲಿಯಬೇಕು ಅವುಗಳ ದುರುಪಯೋಗವನ್ನು ಯಾವ ಕಾರಣಕ್ಕೂ ಮಾಡಬಾರದು ಪೂಜ್ಯ ಭಾವನೆ ಹೊಂದುವುದು ಒಂದು ಸದ್ಗುಣ ಮತ್ತು ಒಂದು ಶಕ್ತಿಯಾಗಿರುತ್ತದೆ ಅದರಲ್ಲಿಯೇ ಸರಿಯಾದ ಸಂಬಂಧಗಳ ಮತ್ತು ಪರಿಪೂರ್ಣ ಹೊಂದಾಣಿಕೆಯ ತತ್ವ ಅಡಕವಾಗಿದೆ ಅಂತ ಹೇಳ್ತಾರೆ ನಮ್ಮ ಸುತ್ತಮುತ್ತಲಿರುವ ಜೀವ ಜಗತ್ತಿಗೆ ನೋವನ್ನುಂಟಿ ಮಾಡಿ ನಾವು ಸಂತೋಷವನ್ನು ಕೊಳ್ಳಲು ಸಾಧ್ಯವಿಲ್ಲ ಸಸ್ಯವರ್ಗಕ್ಕಾಗಲಿ ಪ್ರಾಣಿವರ್ಗಕ್ಕಾಗಲಿ ವರ್ಗಕ್ಕಾಗಲಿ ನೋವನ್ನುಂಟು ಮಾಡಿ ನಾವು ಸಂತೋಷವನ್ನು ಕೊಳ್ಳಲು ಸಾಧ್ಯವಿಲ್ಲ ತಾತ್ಕಾಲಿಕವಾಗಿ ಇದು ನಮಗೆ ಲಾಭದಾಯಕ ಎನ್ನಿಸಿದರೂ ಇದು ಒಂದು ಭ್ರಮೆಯಾಗಿದ್ದು ಮುಂದೆ ಇದನ್ನು ಬಡ್ಡಿ ಸಹಿತ ತೀರಿಸಬೇಕಾದ ಸಂದರ್ಭ ನಮಗೆ ಬರುತ್ತದೆ ಅದರಿಂದ ನಮ್ಮ ಜೀವನ ಹೇಗಿರಬೇಕು ಸಹೋದರತ್ವ ಭಾವನೆ ಎಷ್ಟು ವಿಶಾಲವಾಗಿರಬೇಕು ಅನ್ನೋದು ಹೇಳ್ತಾರೆ ಇದೆ ಇದೇ ರೀತಿಯಾಗಿ ಅವರು ಈ ಗ್ರಂಥಗಳ ಇತರ ಅಧ್ಯಾಯಗಳಲ್ಲಿ ವ್ಯಕ್ತಿಯ ಹುಟ್ಟು ಉದ್ದೇಶ ಸಾಮಾಜಿಕ ಹೊಣೆಗಾರಿಕೆ ಪ್ರೇಮ ಸೌಂದರ್ಯ ಪ್ರಜ್ಞೆ ಮತ್ತು ಅವನ ಅಂತಿಮ ಗುರಿ ಇವುಗಳ ಬಗ್ಗೆ ಬಹಳ ಸರಳವಾಗಿ ಆಕರ್ಷಕವಾಗಿ ವಿವರಿಸುತ್ತಾ ಹೋಗುತ್ತಾರೆ ಆದ್ದರಿಂದ ಈ ಗ್ರಂಥವು ಇಂದಿನ ಯುವಕರಿಗೆ ಮತ್ತು ಥಿಯಾಸಫಿ ಪ್ರಪಂಚಕ್ಕೆ ಪಾದಾರ್ಪಣ ಮಾಡುವವರಿಗೆ ಅತಿ ಉತ್ಕೃಷ್ಟವಾದ ಗ್ರಂಥವಾಗಿದೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡುವ ಕಾರ್ಯ ನಡೆದಿದೆ ಏಕೆಂದರೆ ಇಂದು ಥಿಯಾಸಫಿಯ ಕ್ಷೇತ್ರಕ್ಕೆ ಯುವಕರನ್ನು ಆಕರ್ಷಿಸುವುದು ಅತಿ ಅವಶ್ಯಕವಾಗಿದೆ ನಾವು ಎಲ್ಲ ರಾಜ್ಯಗಳಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಎಲ್ಲರೂ ಅರವತ್ತು ವಯಸ್ಸಿಗಿಂತ ಮೇಲಿದ್ದವರೇ ಬಹಳ ಜನ ಇದ್ದಾರೆ ಶೇಕಡ ತೊಂಬತ್ತು ತೊಂಬತ್ತೈದು ಶೇಕಡಷ್ಟು ಜನ ಅವರೇ ಇದ್ದಾರೆ ಈ ಒಂದು ಪ್ಯಾಂಡಮಿಕ್ಸ್ನಲ್ಲಿ ಅಥವಾ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅನೇಕ ನಮ್ಮ ಹಿರಿಯ ಸೋದರು ಸ್ವಸ್ಥಾನ ಸೇರಿದರು ಅಲ್ಲದೆ ಯುವಕರ ಸಂಖ್ಯೆ ಅತೀ ಕಡಿಮೆಯಾಗಿದೆ ಆದರೆ ಯಾವ ರೀತಿ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಯುವಕರ ಅವಶ್ಯಕತೆಯನ್ನು ಜಾರ್ಜ್ ಸಿಡ್ನಿ ಅರುಣ್ ಡೇಲ್ರವರು ಕಂಡುಕೊಂಡು ಅದರ ಅವರನ್ನು ಸೆಳೆತ ಸೆಳೆಯುವುದಕ್ಕೆ ಪ್ರಯತ್ನ ಮಾಡಿದರು ಅಂಥ ಒಂದು ಅಭಿಯಾನ ಈಗ ಅವಶ್ಯಕತೆಯಾಗಿದೆ ಅದರಿಂದ ಫೆಡರೇಷನ್ ಆಗಲಿ ಇಂಡಿಯನ್ ಸೆಕ್ಷನ್ ಆಗಲಿ ಅಥವಾ ಹೆಡ್ ಕ್ವಾರ್ಟರ್ ಆಗಲಿ ಈ ದಿಸೆಯಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಯುವಕರನ್ನು ಯಾವ ರೀತಿ ಆಕರ್ಷಿಸಬೇಕು ಅವರಿಗೆ ಅಗತ್ಯವಾದ್ದನ್ನು ಯಾವ ರೀತಿ ನಾವು ಕೊಡಬೇಕು ಅನ್ನುವುದರ ಬಗ್ಗೆ ಒಂದು ಅಲ್ಲೆಲ್ಲಿ ಸಂದರ್ಭವಶಾತ್ ವರ್ಕ್ಶಾಪನ್ನು ಮಾಡುವ ಅವಶ್ಯಕತೆ ತುಂಬ ಇದೆ ಇದೇ ರೀತಿಯಾಗಿ ಹಿಂದಿನ ವರ್ಷ ಭುವಾಲಿಯಲ್ಲಿ ಶಿಖರ ಅಗ್ನಿಹೋತ್ರಿ ಮತ್ತು ಇತರರು ಒಂದು ಯುವ ಯುವ ಕ್ಯಾಂಪನ್ನು ಮಾಡಿದರು ಅದು ಅಷ್ಟಕ್ಕೆ ನಿಂತು ಹೋಯಿತು ಭಾಳ ಜನ ಭಾಗವಹಿಸಲೇ ಇಲ್ಲ ಆ ಮಟ್ಟದಲ್ಲಿ ಅಲ್ಲಿ ಹೋಗಿ ಭಾಗವಹಿಸಲಿಕ್ಕೆ ಕಷ್ಟವಾಗಬಹುದು ಆದರೆ ಇಲ್ಲಿ ಫೆಡರೇಷನ್ ಲೆವೆಲ್ನಲ್ಲಿ ಆಗಲಿ ಅಥವಾ ಲಾಡ್ಜ್ಗಳ ಮಟ್ಟದಲ್ಲಿ ಆಗಲಿ ಇಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡು ನಾವು ಯಾವ ರೀತಿ ಸಿಡ್ನಿ ಅರೋಂಡಿಯಲ್ರವರು ಒಂದು ಪ್ರಭಾವವನ್ನಾಗಿ ಒಂದು ಅಭಿಯಾನವನ್ನಾಗಿ ಮಾಡಿಕೊಂಡು ಯುವಕರನ್ನು ಥಿಯಾಸಿ ಹತ್ರ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದರು ಅದೇ ರೀತಿ ಇದು ಒತ್ತಾಯದಿಂದಲ್ಲ ಅವರಲ್ಲಿ ಆ ತಿಳುವಳಿಕೆಯನ್ನು ಮೂಡಿಸುವ ಪ್ರಯತ್ನ ಈ ಮಾಡುವುದು ಈಗ ತುಂಬ ಅವಶ್ಯಕವಾಗಿದೆ ಎನ್ನುವುದು ನಮಗೆ ಗೋಚರವಾಗ್ತಾ ಇದೆ ಕರ್ನಾಟಕ ಥಿಯಸಾಫಿಕಲ್ ಫೆಡರೇಷನ್ನವರು ಇಚ್ಛಿಸಿದಲ್ಲಿ ಈ ಗ್ರಂಥವನ್ನು ಪ್ರಕಟಿಸಿ ಯುವಜನಾಂಗಕ್ಕೆ ತಲುಪಿಸುವ ಕಾರ್ಯ ಇದರ ಮೂಲಕ ಮಾಡಬಹುದಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದ್ದರಿಂದ ಪ್ರತಿ ಲಾಡ್ಜಿನವರು ಈ ಸಂದರ್ಭದಲ್ಲಿ ನಾವು ಒಂದು ಧೋರಣೆಯನ್ನು ಬೆಳೆಸ್ಕೊಳ್ಬೇಕು ಯುವಕರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅವರಿಗೆ ಆಸಕ್ತಿಯುಳ್ಳ ಕ್ಷೇತ್ರದಲ್ಲಿ ಮೊದಲು ಅವರನ್ನು ತೊಡಗಿಸಬೇಕು ಆ ಕ್ಷ ಆಸಕ್ತಿಯುಳ್ಳ ಕ್ಷೇತ್ರದಲ್ಲಿ ಒಮ್ಮೆಲೆ ಅವರಿಗೆ ಕರ್ಮ ಸಿದ್ಧಾಂತ ಪುನರ್ಜನ್ಮ ಅಥವಾ ಇಂಥವನ್ನು ಹೇಳಿದರೆ ಅವರು ಅವರಿಗೆ ಹಿಡಿಸಲಿಕ್ಕಿಲ್ಲ ಅವರು ಸೇವೆಗೆ ಹೆಚ್ಚು ಆಸಕ್ತರಾಗಿರ್ತಾರೆ ಅಂಥ ಸಂದರ್ಭಗಳನ್ನು ಹುಟ್ಟಿಹಾಕಿ ಆ ಸಂದರ್ಭಗಳಲ್ಲಿ ಅವರನ್ನು ತೊಡಗಿಸಿ ಅನೇಕ ಸಮಸ್ಯೆಗಳಿವೆ ನಮಗೆ ಗೊತ್ತು ಅವುಗಳನ್ನು ಅವರನ್ನು ತೊಡಗಿಸಿ ಅದರ ಮೂಲಕ ಅವರ ಥಿಯಾಸಫಿಯ ಪ್ರವೇಶ ಮಾಡುವಂತೆ ಮಾಡುವ ಅವಶ್ಯಕತೆ ತುಂಬ ಇದೆ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾದ ಹಿರಿಯ ಸೋದರಿ ಎ ಪಾರ್ವತಮ್ಮನವರಿಗೂ ಮತ್ತು ಈ ಅವಕಾಶವನ್ನು ಒದಗಿಸಿದಂತಹ ತಾಂತ್ರಿಕ ವರ್ಗದ ಸಿಬ್ಬಂದಿ ಮಹದೇವಪ್ಪ ಮತ್ತು ಮಹೇಶ್ ಅವರಿಗೂ ಕೃತಜ್ಞತೆ ಅಥವಾ ಕೇಳಿದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದನೇ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ನಮಸ್ಕಾರ